Pritya sahodara sevadarshi adarshi yesudas ivara yajaka abhishekada bali pooje iga prarambhavagutide navellaru nittu nittu pravesha geetiyondige mahadarpa adhyaksharannu sakala yajakarannu aga sevadarshi mattu kutumbadavarannu swagatisona sana pettinade medulam medals Thank you.
ಸುತಾತ್ಮರ ವರಗಳ ಬೇಡುತ್ತ ದೀನ ಹೃದಯದಿ ಬನ್ನೇನು ಸತ್ಯನ ಪಥದಲ್ಲಿ ನಡೆವಂತೇ ಮಾರ್ಗ ತೋರಿಸಿ ನಡೆಸೆನ್ನನು ಶಿಲುಬೆಯಲ್ಲಿ ಏರಿಸಿದ ಪ್ರಭುವನ್ನು ಪ್ರೀತಿಸಲು ನನ್ನ ಜೀವನವ ಗುರು ದೀಕ್ಷೆಗೆ ಅರ್ಪಿಸ ಬಂದೇನು ಶಿಲುಬೆಯಲ್ಲಿ ಏರಿಸಿದ ಪ್ರಭುವನ್ನು ಪ್ರೀತಿಸಲು ನನ್ನ ಜೀವನವ ಗುರು ದೀಕ್ಷೆಗೆ ಅರ್ಪಿಸ ಬಂದೇನು ಸವಿದು ನೋಡು ಪ್ರಭುವಿನ ಮಾಧುರ್ಯವನು ಸವಿದು ನೋಡು ಪ್ರಭುವಿನ ಮಾಧುರ್ಯವನು ಕರೆದು ಪವಿತ್ರ ತೈಲದಿ ಅಭ್ಯಂಗಿಸಿದೆ ತಾಯಿಯ ಗರ್ಭದಿ ರೂಪಿಸಿ ಎನ್ನನು ನಿನ್ನಯ ಸೇವೆಗೆ ಕರೆದಿರುವೆ ಸ್ವೀಕರಿಸು ಈ ಒಡಲ ತರುಣನು ನಾನಿನ್ನು ವಾಕ್ಯವನ್ನು ಬೋಧಿಸಲು ಧನ್ಯನು ನಾನಿಂದು ಸ್ವೀಕರಿಸು ಈ ಒಡಲ ತರುಣನು ನಾನಿನ್ನು ವಾಕ್ಯವನ್ನು ಬೋಧಿಸಲು ಧನ್ಯನು ನಾನಿಂದು ಸವಿದು ನೋಡು ಪ್ರಭುವಿನ ಮಾಧುರ್ಯವನು ಸವಿದು ನೋಡು ಪ್ರಭುವಿನ ಶಿಲುಬೆಗೆ ಏರಿಸಲ್ಪಟ್ಟ ಕ್ರಿಸ್ತನನ್ನು ಪ್ರೀತಿಸಲು ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಗೆ ಭಾರತದಲ್ಲಿನ ಫ್ರಾನ್ಸಿಸ್ಕನ್ ಸಭೆಯ ಗುರುಗಳಿಗೆ ಹಾಗೂ ವಿಶೇಷವಾಗಿ ಸಂತ ಅಂತೋಣಿಯವರ ಫ್ರೈರಿ ದೇವಾಲಯಕ್ಕೆ ಸಂತಸದ ಹಾಗೂ ಹೆಮ್ಮೆಯ ದಿನವಾಗಿದೆ. ಏಕೆಂದರೆ ಇಂದು ಇದೇ ಧರ್ಮ ಕೇಂದ್ರದ ಶ್ರೀಯುತ ಯೇಸುದಾಸ್ ಝೇವಿಯರ್ ಮತ್ತು ಶ್ರೀಮತಿ ಸಾಲೆಟ್ ಸಿಸಿಲಿಯಾ ಇವರ ಜ್ಯೇಷ್ಠ ಪುತ್ರ ಸೇವಾದರ್ಶಿ ಆದರ್ಶ್ ಯೇಸುದಾಸ್ ಇವರು ಯಾಜಕ ದೀಕ್ಷೆಯನ್ನು ಪಡೆಯಲಿದ್ದಾರೆ. ಫ್ರಾನ್ಸಿಸ್ಕನ್ ಸಭೆಯ ಸ್ಥಾಪಕರು ಪಾಲಕರು ಆದ ಅಸಿಸಿಯ ಸಂತ ಫ್ರಾನ್ಸಿಸರು ಶಿಲುಬೆಗೆ ಜಡಿಯಲ್ಪಟ್ಟ ಕ್ರಿಸ್ತ ಯೇಸುವನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ಹಾಗೂ ಅವರ ನೋವಿನಲ್ಲಿ ತಾನೂ ಭಾಗಿಯಾಗಬೇಕೆಂದು ತೀವ್ರವಾಗಿ ಹಂಬಲಿಸುತ್ತಿದ್ದರು. ಸಂತ ಫ್ರಾನ್ಸಿಸರ ಅತೀವ ಪ್ರೀತಿಯನ್ನು ಮೆಚ್ಚಿದ ಕ್ರಿಸ್ತ ತನ್ನ ಪಂಚ ಗಾಯಗಳ ಪಡಿಯಚ್ಚನ್ನು ಫ್ರಾನ್ಸಿಸರ ದೇಹದ ಮೇಲೆ ಒತ್ತುತ್ತಾರೆ. ಆ ಸುಮಧುರ ಘಟನೆಯ 8ನೇ ಶತಮಾನೋತ್ಸವದ ವರ್ಷದಲ್ಲಿ ತಮ್ಮ ಪಾಲಕರಾದ ಸಂತ ಫ್ರಾನ್ಸಿಸರಿಂದ ಪ್ರೇರಿತರಾದ ಸೇವಾದರ್ಶಿ ಆದರ್ಶ್ ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತನನ್ನು ಪ್ರೀತಿಸಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ತಮ್ಮ ಯಾಜಕೀಯ ಜೀವನವನ್ನು ಪ್ರಾರಂಭಿಸುತ್ತಿದ್ದಾರೆ. ಓರ್ವ ರಾಜನನ್ನು ನಾವು ಗುರುತಿಸುವುದು ಅವರ ಶ್ರೀಮಂತಿಕೆ ಹಾಗೂ ಆಡಂಬರದಿಂದ. ಹಾಗೆಯೇ ಕ್ರಿಸ್ತರನ್ನು ಲೋಕದ ಯಾವುದೇ ವ್ಯಕ್ತಿ ಗುರುತಿಸುವುದು ಶಿಲುಬೆಯಿಂದಲೇ. ಶಿಲುಬೆ ತ್ಯಾಗದ ಸಂಕೇತ, ಪ್ರೀತಿಯ ಪರಮೋನ್ನತ ಚಿಹ್ನೆ. ಶಿಲುಬೆಗೆ ಒಂದು ಮಹತ್ವ, ಸನ್ಮಾನ ಮತ್ತು ಗೌರವ ಲಭಿಸುವುದು ಆ ಶಿಲುಬೆಯ ಮೇಲೆ ಕ್ರಿಸ್ತರಿದ್ದರೆ ಮಾತ್ರ. ಪ್ರಭು ಕ್ರಿಸ್ತರು ಶಿಲುಬೆಯಲ್ಲಿ ಸತ್ತರು. ಆ ಸಾವು ಪ್ರೀತಿಗೋಸ್ಕರ, ನಮ್ಮೆಲ್ಲರ ಮೇಲಿನ ಪ್ರೇಮಕ್ಕೋಸ್ಕರ. ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಮಾಡಿದರು ಪ್ರಭು ಯೇಸು. ಪ್ರೀತಿಗಾಗಿಯೇ ತಮ್ಮ ತನು ಮನವನ್ನು ದಾರೆಯೆರೆದರು. ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತರನ್ನು ಪ್ರತಿಯಾಗಿ ಪ್ರೀತಿಸಲು ಮತ್ತು ಅಸ್ಸಿಸಿಯ ಸಂತ ಫ್ರಾನ್ಸಿಸರು
ಕುಷ್ಠರೋಗಿಯಲ್ಲಿ ಯೇಸುವನ್ನು ಕಂಡಂತೆ ಸೇವಾದರ್ಶಿ ಆದರ್ಶ್ ತಮ್ಮ ದಿನನಿತ್ಯದ ಸೇವಾ ಬದುಕಿನಲ್ಲಿ ನಾನಾ ರೀತಿಯ ಶೋಷಣೆ ದೌರ್ಜನ್ಯ ಮತ್ತು ದಬ್ಬಾಳಿಕೆಗೆ ಒಳಗಾಗಿ ನರಳುತ್ತಿರುವವರ ಸೇವೆ ಮಾಡುತ್ತಾ ಪರಸೇವೆಯಲ್ಲಿ ಪರಮಾತ್ಮನನ್ನು ಕಾಣಲು ಕಾಯ ವಾಚ ಮನಸ್ಸ ತಮ್ಮ ಜೀವನವನ್ನು ಸೇವಾ ಜೀವನಕ್ಕೆ ಮುಡಿಪಾಗಿರಿಸಿ ನಿಸ್ವಾರ್ಥ ಜೀವನವನ್ನು ನಡೆಸಲು ಸಜ್ಜಾಗಿರುವ ಸೇವಾದರ್ಶಿ ಆದರ್ಶ್ ಇವರು ಇಂದು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ನಿವೃತ್ತ ಮಹಾಧರ್ಮಾಧ್ಯಕ್ಷರು ಪ್ರಸ್ತುತ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳು ಆದ ಪರಮ ಪೂಜ್ಯ ಡಾಕ್ಟರ್ ಬರ್ನರ್ಡ್ ಮೋರಸ್ ಇವರ ದಿವ್ಯ ಹಸ್ತದಿಂದ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಲಿದ್ದಾರೆ. ಸೇವಾದರ್ಶಿ ಆದರ್ಶ್ ಹಾಗೂ ಅವರ ಕುಟುಂಬಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವರಿಗಾಗಿ ಪ್ರಾರ್ಥಿಸುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೀಗ ಭಕ್ತಿಯಿಂದ ಪಾಲ್ಗೊಳ್ಳೋಣ. ದಯಮಾಡಿ ಹೇಳಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮೊಡನೆ ಇರಲಿ. ಸೇವಾ ದರ್ಶಿ ಆದರ್ಶ್ ಡೀಕನ್ ಆದರ್ಶ್ ಇವರ ಯಾಜಕ ದೀಕ್ಷೆಗೆ ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಯಾಜಕ ದೀಕ್ಷೆಯ ಮಹತ್ವವನ್ನು ನಾವು ಆ ಪೀಠಿಕೆಯಲ್ಲಿ ಕೇಳಿದೆವು. ಈಗ ಈ ಯಾಜಕ ದೀಕ್ಷೆಯ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ಹಾಗೂ ಯಾಜಕ ದೀಕ್ಷೆಯನ್ನು ಕೊಡುವ ಆ ಕಾರ್ಯಕ್ರಮದಲ್ಲಿ ಲಿಟರ್ಜಿಯಲ್ಲಿ ಪಾಲ್ಗೊಳ್ಳುವಾಗ ಪ್ರತ್ಯೇಕವಾಗಿ ನಾವು ದೇವರೊಡನೆ ಪ್ರಾರ್ಥಿಸೋಣ. ಎಲ್ಲ ಯಾಜಕರಿಗೋಸ್ಕರ ಅದೇ ಪ್ರಕಾರ ಇವತ್ತು ಹೊಸತಾಗಿ ಯಾಜಕ ದೀಕ್ಷೆಯನ್ನು ಪಡೆಯುವ ಆದರ್ಶ ಸೇವಾದರ್ಶಿ ಅವರಿಗೋಸ್ಕರ ಪ್ರಾರ್ಥಿಸೋಣ. ಅವರು ಮತ್ತು ನಾವೆಲ್ಲರೂ ದೇವರು ನಮಗೆ ಕೊಟ್ಟ ಆ ಸೇವೆಯನ್ನು ಕೆಲಸವನ್ನು ಉತ್ತಮ ರೀತಿಯಲ್ಲಿ ಒಂದು ಆದರ್ಶ ರೀತಿಯಲ್ಲಿ ಮಾಡಲು ದೇವರ ಪವಿತ್ರಾತ್ಮನ ಶಕ್ತಿ ದೇವರು ನಮಗೆ ನೀಡಲಿ. ಪ್ರಿಯರೇ, ಈಗ ಈ ಬಲಿಪೂಜೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ದೇವರ ಆಶೀರ್ವಾದವನ್ನು ಪಡೆಯಬೇಕಾದರೆ ನಮ್ಮಲ್ಲಿ ಶುದ್ಧ ಆತ್ಮ ಶುದ್ಧ ಮನಸ್ಸು ಇರಬೇಕು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರೊಡನೆ ಕ್ಷಮೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಭುದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೇನ್. ತೋರಿ
ಭಕ್ತರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರನೇ, ಪ್ರಭು ದೇವರೇ ದೇವರ ಕುರಿ ಮರಿಯೇ, ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ಕೈ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ಕೈ ತೋರಿ ಏಕೆಂದರೆ ನೀವೊಬ್ಬರೆ ಪರಿಶುದ್ಧರು, ನೀವೊಬ್ಬರೆ ಪ್ರಭು, ನೀವೊಬ್ಬರೆ ಮಹೋನ್ನತರು. ಯೇಸು ಕ್ರಿಸ್ತರೇ ಪವಿತ್ರ ಕರುಣನೆ ದೇವ ಪಿತನ, ಮಹಿಮೆಯಲ್ಲಿ ಇರುವವರು ನೀವು, ಇರುವವರು ನೀವು. ನಮ್ಮ ಪ್ರಭು ದೇವರೇ, ನಿಮ್ಮ ಪ್ರಜೆಯನ್ನು ಆಳಲು ಯಾಜಕರ ಸೇವೆಯನ್ನು ಬಳಸುತ್ತೀರಿ. ನಿಮ್ಮ ದಯೆಯಿಂದ ಯಾಜಕ ವರ್ಗಕ್ಕೆ ನೀವಿಂದು ಆರಿಸುತ್ತಿರುವ ಧರ್ಮಸಭೆಯ ಈ ಸೇವಾದರ್ಶಿ ಆದರ್ಶ್ ನಿಮ್ಮ ಚಿತ್ತಕ್ಕೆ ಅವಿರತ ವಿಧೇಯರಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ಈತನು ತನ್ನ ಸೇವೆ ಹಾಗೂ ಜೀವನದ ಮೂಲಕ ಕ್ರಿಸ್ತರಲ್ಲಿ ನಿಮಗೆ ಮಹಿಮೆಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೈವ ವಾಕ್ಯದ ಪ್ರತಿಷ್ಠಾಪನೆ, ಎನ್ಥ್ರೋನ್ಮೆಂಟ್ ಆಫ್ ದ ವರ್ಡ್ ಆಫ್ ಗಾಡ್. ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಹೃದಯಾನಂದಕರ ನಿನ್ನ ಕಟ್ಟಡಗಳು, ನನಗಮರ ಸ್ವಾಸ್ಥ್ಯವಾದವು ಅವುಗಳು. ಮನಸ್ಸು ಮಾಡಿರುವೆ ಸದಾ ಕೈಗೊಂಡು ನಡೆಯಲು, ಜೀವಮಾನವೆಲ್ಲ ನಿನ್ನ ನಿಬಂಧನೆಗಳನ್ನು ಎನ್ನುತ್ತಾರೆ ಕೀರ್ತನೆಕಾರ. ನಮಗೆ ದಾರಿದೀಪವು ಕಾಲಿನ ನಡೆಗೆ ಕೈದೀಪವು ಆದ ದೈವ ವಾಕ್ಯವನ್ನು ಈಗ ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿಸಲಾಗುವುದು. ನಾವೆಲ್ಲರೂ ಎದ್ದು ನಿಂತು ಸನ್ಮಾನಿಸೋಣ. ವಾಕ್ಯ
ನಾವೆಲ್ಲರೂ ಕುಳಿತುಕೊಂಡು ದೈವ ವಾಕ್ಯವನ್ನು ಭಕ್ತಿಯಿಂದ ಆಲಿಸೋಣ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದರು. ನಿನ್ನನ್ನು ತಾಯಿಯ ಗರ್ಭದಲ್ಲೇ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಸ್ವಾಮಿ ಸರ್ವೇಶ್ವರ, ನಾನು ಮಾತು ಬಲ್ಲವನಲ್ಲ, ಇನ್ನೂ ತರುಣ ಎಂದು ಭಿನ್ನವಿಸಿದೆ. ಆಗ ಸರ್ವೇಶ್ವರ ನನಗೆ, ನಾನೊಬ್ಬ ತರುಣ ಎನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ, ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಬಳಿಕ ಸ್ವಾಮಿ ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂದರು. ದೇವರ ವಾಕ್ಯವಿದು. ನಿಮ್ಮ ಉತ್ತರ, ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವೂ ಎನಗೆ. ನೀರ
ಸೇವೆನಿ ಶತ್ರುಗಳ ಕಣ್ಮುಂದೆ ನನಗೌತರಣವನು ಹಚ್ಚುವೆ ತಲೆಗೆ ತೈಲವನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನು ತುಂಬಿ ತುಳುಕಿಸುವೆ ಪಾನಪಾತ್ರೆಯನು ಬರೆದ ಪತ್ರದಿಂದ ವಾಚನ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಸಹೋದರರೇ, ನಮಗಿರುವುದು ಒಂದೇ ದೇಹ, ಆದರೂ ಅದರಲ್ಲಿ ಅನೇಕ ಅಂಗಗಳಿವೆ. ಈ ಅಂಗಗಳೆಲ್ಲವೂ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಂತೆಯೇ ನಾವು ಅನೇಕ ಮಂದಿ ಇದ್ದರೂ ಕ್ರಿಸ್ತ ಯೇಸುವಿನಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ. ಒಬ್ಬರಿಗೊಬ್ಬರು ದೇಹದ ವಿವಿಧ ಅಂಗಗಳಂತೆ ಹೊಂದಿಕೊಂಡಿದ್ದೇವೆ. ದೇವರು ಅನುಗ್ರಹಿಸಿರುವ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ನಾವು ಹೊಂದಿರುವ ವರವು ಪ್ರವಾದನೆಯ ವರವಾಗಿದ್ದರೆ ನಮ್ಮ ವಿಶ್ವಾಸಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸಬೇಕು. ಸೇವಕನು ಸೇವೆಯಲ್ಲಿಯೂ, ಬೋಧಕನು ಬೋಧಿಸುವುದರಲ್ಲಿಯೂ, ಉಪದೇಶಕನು ಉಪದೇಶಿಸುವುದರಲ್ಲಿಯೂ ನಿರತನಾಗಿರಲಿ. ದಾನ ಮಾಡುವವನು ಧಾರಾಳವಾಗಿ ದಾನ ಮಾಡಲಿ. ಅಧಿಕಾರ ನಡೆಸುವವನು ನಿಷ್ಠೆಯಿಂದ ನಡೆಸಲಿ. ಕರುಣಾಪೂರಿತ ಕಾರ್ಯಗಳನ್ನು ಕೈಗೊಳ್ಳುವವನು ಹರ್ಷಚಿತ್ತನಾಗಿರಲಿ. ಪ್ರಭುವಿನ ವಾಕ್ಯ. ಸ್ಮರಿಸುವ ನುಡಿಗಳು ಮನ ಮನ ಮಧುರಕ್ಕೆ ಪದ
ಜ್ಞಾನದವರು ದೇವರ ಜ್ಞಾನದ ಸ್ವರಗಳು ಪ್ರಭುವಿನ ಪ್ರೀತಿಯನೇ ಸಂದೇಶದ ಸಾರವಿದು ಹಾಲೆಲೂಯಾ ಸಂದೇಶದಿಂದ ವಾಚನ ಪ್ರಭು ನಿಮಗೆ ಮಹಿಮೆ ಸಲ್ಲಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ ನಾನು ಕೊಡುವ ಆಜ್ಞೆ ಏನೆಂದರೆ ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ದಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು ನಾನಾದರೂ ಪಿತನಿಂದ ಕೇಳಿಸಿಕೊಂಡದ್ದೆಲ್ಲ ನಿಮಗೆ ತಿಳಿಸಿದ್ದೇನೆ ಈ ಕಾರಣ ನಿಮ್ಮನ್ನು ಗೆಳೆಯರೆಂದೇ ಕರೆದಿದ್ದೇನೆ ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತವಾಗಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ ಪ್ರಭುವಿನ ಶುಭ ಸಂದೇಶ ಈಗ ಯಾಜಕಾಭಿಷೇಕದ ವಿಧಿಯು ಪ್ರಾರಂಭವಾಗಲಿದೆ ಅಭ್ಯರ್ಥಿಯ ಕರೆ ಕಾಲ್ ಆಫ್ ದ ಕ್ಯಾಂಡಿಡೇಟ್ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಲಿರುವ ಅಭ್ಯರ್ಥಿಯನ್ನು ವೈಯಕ್ತಿಕವಾಗಿ ಈಗ ಹೆಸರಿಡಿದು ಕರೆಯಲಾಗುತ್ತದೆ ದೀಕ್ಷೆಯನ್ನು ಸ್ವೀಕರಿಸಲು ಸ್ವಂತ ಇಚ್ಛೆಯಿಂದ ಮುಂದೆ ಬಂದಿರುವ ಈ ಅಭ್ಯರ್ಥಿ ತಮ್ಮ ಸಮ್ಮತಿಯನ್ನು ಸೂಚಿಸಿ ಮಹಾಧರ್ಮಾಧ್ಯಕ್ಷರ ಮುಂದೆ ನಿಲ್ಲುತ್ತಾರೆ ಯಾಜಕ ದೀಕ್ಷೆಯನ್ನು ಪಡೆಯಲಿರುವ ಅಭ್ಯರ್ಥಿ ಮುಂದೆ ಬರಲಿ ಸಹೋದರ ಆದರ್ಶ್ ಯೇಸುದಾಸ್ ಬೈಎಫ್ ಸಂತೋಷದಿಂದ ಮುಂದೆ ಬರುತ್ತೇನೆ ಅಭ್ಯರ್ಥಿಯ ಹಾಜರಾತಿ ಪ್ರೆಸೆಂಟೇಷನ್ ಆಫ್ ದ ಕ್ಯಾಂಡಿಡೇಟ್ ಯಾಜಕ ದೀಕ್ಷೆಯನ್ನು ಪಡೆಯಲಿರುವ ಅಭ್ಯರ್ಥಿಯನ್ನು ಈಗ ಫ್ರಾನ್ಸಿಸ್ಕನ್ ಸಭೆಯ ಸಹಾಯಕ ಪ್ರಾಂತ್ಯಾಧಿಕಾರಿಗಳಾದ ವಂದನೆಯ ಸ್ವಾಮಿ ಸಜಿ ಮ್ಯಾಥ್ಯೂರ್ ಅವರು ಯಾಜಕ ಪದವಿಗೆ ಏರಿಸಲಿಕ್ಕಾಗಿ ಮಹಾಧರ್ಮಾಧ್ಯಕ್ಷರಲ್ಲಿ ಮನವಿ ಮಾಡುತ್ತಾರೆ ಮಹಾಧರ್ಮಾಧ್ಯಕ್ಷರು ಈ ಅಭ್ಯರ್ಥಿಯ ಯೋಗ್ಯತೆ ಹಾಗೂ ಅರ್ಹತೆಗಳ ಬಗ್ಗೆ ವಿಚಾರಣೆ ಮಾಡುವರು ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ನನ್ನ ದಾಸರಲ್ಲ ನನ್ನ ಸ್ನೇಹಿತರು ಎನ್ನುವ ಯೇಸು ಸ್ವಾಮಿ
ಈ ಅಭ್ಯರ್ಥಿಯನ್ನು ಆರಿಸಿಕೊಂಡಿದ್ದಕ್ಕಾಗಿ ವಿಶ್ವಾಸಿಗಳಾದ ನಾವೆಲ್ಲರೂ ಅಭ್ಯರ್ಥಿಯ ಹಾಜರಾತಿಯ ನಂತರ ನಮ್ಮ ಸಮ್ಮತಿಯನ್ನು ದೇವರಿಗೆ ಕೃತಜ್ಞತೆಯ ಸಲ್ಲಲಿ ಎಂದು ಉತ್ತರ ನೀಡೋಣ. ಪೂಜ್ಯ ತಂದೆಯೇ, ಈ ನಮ್ಮ ಸಹೋದರ ಆದರ್ಶ್ ಯೇಸುದಾಸ್ ಓಎಫ್ಎಂ ಇವರನ್ನು ಯಾಜಕ ಪದವಿಗೆ ಇರಿಸುವಂತೆ ಪವಿತ್ರ ಸಭೆಯು, ಪವಿತ್ರ ಧರ್ಮಸಭೆಯು ನಿಮ್ಮನ್ನು ವಿನಂತಿಸುತ್ತದೆ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿನಗೆ ತಿಳಿದಿದೆಯೇ? ಕ್ರೈಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ರಕ್ಷಕರು ಆದ ಪ್ರಭು ಯೇಸು ಕ್ರಿಸ್ತರ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ನಮ್ಮ ಸಹೋದರನನ್ನು ಆದರ್ಶ ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ಕೃತಜ್ಞತೆ ಸಲ್ಲಲಿ. ಗುರುಜೀವನ ಸುಖದ ಸೋಪಾನವಲ್ಲ, ಒಮ್ಮೆ ಹೋಸಾನ ಎಂದರೆ ಮತ್ತೊಮ್ಮೆ ಶಿಲುಬೆಗೆ ಏರಿಸು ಎನ್ನುವರು. ಈ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಧಾರ್ಮಿಕ ಜಗತ್ತಿನ ದ್ವಂದ್ವತೆಯಲ್ಲಿ ಗುರುವಿನ ಸ್ಥಾನ, ಆತನ ಕರ್ತವ್ಯ ಹಾಗೂ ಹೊಣೆಗಾರಿಕೆಯ ಬಗ್ಗೆ ಧರ್ಮಾಧ್ಯಕ್ಷರು ಈಗ ಪ್ರಬೋಧನೆಯನ್ನು ನೀಡುವರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಸಹೋದರ ಸಹೋದರರೇ, ಸೇವಾದರ್ಶಿ ಆದರ್ಶ್ ಅವರನ್ನು ಯಾಜಕ ವರ್ಗಕ್ಕೆ ಏರಿಸಲು ನಾವು ಚುನಾಯಿಸಿದ್ದೇವೆ. ಈ ಸಣ್ಣ ಘಟನೆಯನ್ನು ಕಾರ್ಯವನ್ನು ನೀವು ನೋಡಿದಿರಿ. ಅವನು ಯೋಗ್ಯನು ಎಂದು ನಾವು ತಿಳಿದುಕೊಂಡಿದ್ದೇವೆ. ಮನುಷ್ಯರು ತಿಳಿಯುವ ಪ್ರಕಾರ ಅವನು ಯೋಗ್ಯನು, ಆದರೆ ನಾವೆಲ್ಲರೂ ಆ ಶ್ರೇಷ್ಠ ಯಾಜಕ ಪದವಿಯನ್ನು ಪಡೆಯಲು ಯೋಗ್ಯರಲ್ಲ. ಆದರೆ ಆ ದೇವರು ಇವರನ್ನು ಚುನಾಯಿಸಿದ ದೇವರು ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ಈ ನಂಬಿಕೆಯಿಂದ ನಾವು ಧರ್ಮಸಭೆಯ ಕಾನೂನು ಪ್ರಕಾರ ಅವರು ಯೋಗ್ಯರು ಎಂದು ಅರ್ಥೈಸಿ ಅವರನ್ನು ಚುನಾಯಿತ ಮಾಡುವರು ಮಾಡಿದ್ದಾರೆ ಮಾಡುವೆವು ಮಾಡಿದೆವು. ಪ್ರಿಯರೇ, ಆದರ್ಶ್ ಸೇವಾದರ್ಶಿ ಆದರ್ಶ್ ಅವರ ಈ ಗುರು ಯಾಜಕ ಜೀವನದ ದೇಹವಾಕ್ಯವಾಗಿ ಏನು ಚುನಾಯಿಸಿದ್ದಾರೆ ನಾವು ಕೇಳಿದೆವು. ಶಿಲುಬೆಗೆ ಏರಿಸಿದ ಪ್ರಭುವನ್ನು ಪ್ರೀತಿಸಲು, ಶಿಲುಬೆಗೆ ಏರಿಸಿದ ಪ್ರಭುವನ್ನು ಪ್ರೀತಿಸಲು ಈ ಲೋಕದಲ್ಲಿ ಜನರು ಇದರ ಅರ್ಥ ತಿಳಿದುಕೊಳ್ಳದಿದ್ದರೆ ಏನು ಅವರಿಗೆ ತಲೆ ಸಲಹೆ ಇಲ್ವ ಎಂದು ಯಾರು ಹೇಳಬಹುದು? ಯಾರನ್ನೂ ಶಿಲುಬೆಗೆ ಹಾಕಿದ್ದಾರೆ, ಯಾವ ಕಾರಣಕ್ಕೂ ಶಿಲುಬೆಗೆ ಹಾಕಿದ್ದಾರೆ, ಅವನನ್ನು ಪ್ರೀತಿಸಲು ತನ್ನ ಜೀವನವನ್ನೇ ಮುಡಿಪಾಗಿಡುವುದು ಎಂದು ಯಾರು ತಿಳಿದುಕೊಳ್ಳಬಹುದು? ಆದರೆ ಒಬ್ಬ ಗುರು, ಒಬ್ಬ ಯಾಜಕ
ಒಬ್ಬ ಕ್ರೈಸ್ತ ದೇವರನ್ನು ಶಿಲುಬೆಗೆ ಏರಿಸಿದ ಆ ಪ್ರಭುವನ್ನು ಪ್ರೀತಿಸದ ಇದ್ದರೆ ಅವನ ಜೀವನ ವ್ಯರ್ಥ. ಯಾಕೆ ಆ ಶಿಲುಬೆಯಿಂದ ಅವರು ನಮ್ಮ ಸಂರಕ್ಷಣೆಯನ್ನು ಮಾಡಿದರು. ಶಿಲುಬೆಯನ್ನು ನಮ್ಮ ಜೀವನದಿಂದ ಹೊರಗಿಡಿ, ನಮ್ಮ ಜೀವನಕ್ಕೆ ಅರ್ಥವಿಲ್ಲ. ಒಂದು ಶಿಲುಬೆ ವಿಜಯದ ಗುರುತಾಗಿದೆ, ನಮ್ಮ ಸಂರಕ್ಷಣೆಯ ಗುರುತಾಗಿದೆ, ನಮ್ಮ ಭರವಸೆಯ ಗುರುತಾಗಿದೆ. ಅದಕ್ಕಾಗಿಯೇ ಶಿಲುಬೆಗೆ ಏರಿಸಿದ ಪ್ರಭುವನ್ನು ಪ್ರೀತಿಸಲು ಅವರು ಇದೇ ವಾಕ್ಯವನ್ನು ತೆಗೆದುಕೊಂಡಿದ್ದಾರೆ. ಪ್ರಿಯರೇ, ಪ್ರೀತಿಸುವುದೆಂದರೆ ಏನು? ಪ್ರಭು ಹಾಗೆ ಆಗಲು. ತಾನು ಸಹ ಹೇಗೆ ಪ್ರಭು ಆ ಶಿಲುಬೆಯಲ್ಲಿ ಅವರನ್ನು ಜಡಿಸಿದರು, ಅವರನ್ನು ಆ ಶಿಲುಬೆಗೆ ಹಾಕಿದರು, ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ತಾನು ಸಹ ಆ ಶಿಲುಬೆಯಲ್ಲಿ ಒಂದು ದಿವಸ ಅವರೊಡನೆ ಇರಲು ಯಾಚಿಸುತ್ತೇನೆ, ನನ್ನ ಸಂರಕ್ಷಣೆಗಾಗಿ, ಲೋಕದ ಜನರ ಸಂರಕ್ಷಣೆಗಾಗಿ ಎಂದ. ಇದು ಅರ್ಥವಾಗಿದೆ. ಒಂದು ಪ್ರೀತಿಸುವುದೆಂದರೆ ಅದರ ಹಾಗೆ ಜೀವಿಸುವುದು, ಅದರ ಹಾಗೆ ಆಗುವುದು. ಅದಕ್ಕಾಗಿ ನಮಗೆಲ್ಲರಿಗೂ ಸಂತೋಷವಾಗಬೇಕು. ಆದ ನಮ್ಮ ಸೇವದರ್ಶಿ ಈ ದೇವ ವಾಕ್ಯವನ್ನು ಅವರು ಆರಿಸಿಕೊಂಡಿದ್ದಾರೆ. ಪ್ರಿಯರೇ, ಇವತ್ತು ಆದರ್ಶದವರ ಯಾಜಕ ದೀಕ್ಷೆ. ನಿನ್ನೆ ನಾನು ನನ್ನ ಆಫೀಸ್ನಲ್ಲಿ ಇರುವಾಗ ನನಗೆ ಒಂದು ವಿಚಾರಣೆ ಕೇಂದ್ರದಿಂದ ಕೆಲವು ಜನರು ನೋಡಲಿಕ್ಕೆ ಬಂದರು. ಆ ವಿಚಾರಣೆ ಕೇಂದ್ರದ ಜನರು ಬಂದು ಕೂತುಕೊಂಡು ನನ್ನೊಡನೆ ಕೇಳಿದರು, ಬಿಷಪ್ರೇ, ನಮಗೆ ಒಂದು ಒಳ್ಳೆಯ ಆದರ್ಶದ ಗುರುವನ್ನು ಕಳುಹಿಸಿರಿ. ಸೆಂಡ್ ಅಸ್ ಎ ಗುಡ್ ಅಂಡ್ ಎಕ್ಸಾಂಪ್ಲರಿ ಪ್ರೀಸ್ಟ್. ನಾನು ಹೇಳಿದೆ, ಎಲ್ಲ ಗುರುಗಳು ಒಳ್ಳೆಯವರು, ಆದರ್ಶವರು ಅಂತ ನಾನು ಹೇಳಿದೆ. ಅಲ್ಲ ಸ್ವಾಮಿ, ನಮಗೆ ಒಂದು ಒಳ್ಳೆಯ ಗುರುಗಳು ಅನ್ನು ಕಳುಹಿಸಿ ಪುನಃ ಅವರು ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನಮ್ಮಲ್ಲಿ ಇಷ್ಟು ಜನರು ಗುರುಗಳಿದ್ದಾರೆ, ನೀವೇ ಒಬ್ಬರನ್ನು ಆರಿಸಿಕೊಳ್ಳಿ, ಯು ಚೂಸ್ ಒನ್ ಅಂತ ನಾನು ಹೇಳಿದೆ ಅವರಿಗೆ. ಅದಕ್ಕೆ ಅವರು ನೆಗಾಡಿದರು ಮತ್ತು ಹೇಳಿದರು, ಇಲ್ಲ ಇಲ್ಲ, ಇದನ್ನು ನಮಗೆ ಮಾಡಲು ಅಸಾಧ್ಯ, ನಿಮಗೆ ಗೊತ್ತಿದೆ ಯಾರನ್ನು ನೀವು ಕಳಿಸಬೇಕು, ಒಬ್ಬ ಒಳ್ಳೆಯ ಎಕ್ಸೆಂಪ್ಲರಿ ಗುರುವನ್ನು ಕಳುಹಿಸಿರಿ. ಪ್ರಿಯರೇ, ಹೌದು, ಇವತ್ತು ಮತ್ತು ಎಲ್ಲ ಕಾಲದಲ್ಲೂ ಭಕ್ತಾದಿಗಳು ಒಬ್ಬ ಒಳ್ಳೆಯ ಮತ್ತು ಆದರ್ಶ ಗುರುವನ್ನು ಆಶಿಸುತ್ತಾರೆ. ಒಳ್ಳೆ ಮತ್ತು ಆದರ್ಶ, ಗುಡ್ ಆ್ಯಂಡ್ ಎಕ್ಸಾಂಪ್ಲರಿ. ನಾನು ಇದಕ್ಕೋಸ್ಕರ ನನ್ನ ಮಾತಿನಲ್ಲಿ ಅಲ್ಲ, ನಮ್ಮ ವಿಶ್ವ ಗುರುಗಳು ಏನು ಹೇಳುತ್ತಾರೆ ಈ ಯಾಜಕತ್ವ ವಿಷಯ, ಯಾಜಕರ ವಿಷಯ ಎಂದು ನಿಮ್ಮ ಮುಂದೆ ಇಡಲು ನಾನು ಆಶಿಸುತ್ತೇನೆ. ಸಂತ ದ್ವಿತೀಯ ಜಾನ್ ಪೌಲ್ರವರು
ಯಾಜಕ ದೀಕ್ಷೆ ಎನ್ನುವುದು ಮೂಲತಃ ಪವಿತ್ರ ಜೀವನಕ್ಕೆ ಆಹ್ವಾನವಾಗಿದ್ದು ದೇವರು ಮತ್ತು ಮನುಷ್ಯರೊಡನೆ ಕಲ್ಪಿಸುವ ವಿಶೇಷ ಸಂಬಂಧ ಇದ್ದ ಮನುಷ್ಯ ದೇವರೊಡನೆ ಮನುಷ್ಯರೊಡನೆ ಒಂದು ಇರುವ ಒಂದು ಬ್ರಿಡ್ಜ್ ಕ್ರಿಸ್ತನ ಸದ್ಗುಣಗಳಾದ ಬಡತನ ವೈರಾಗ್ಯ ಮತ್ತು ದೀನತೆಯ ಅನುಕರಣೆಯನ್ನು ಮಾಡುವಂಥದ್ದು ಯಾಜಕ ಜೀವನ ಹಾಗೆಯೇ ಯಾಜಕನಾದವನು ಆತ್ಮಗಳ ಪಾಲನೆಗಾಗಿ ನೇಮಿಸಲ್ಪಟ್ಟವನು ಮತ್ತು ಆತ್ಮಗಳ ಶ್ರೇಯಸ್ಸಿಗಾಗಿ ಸ್ವ ಅರ್ಪಣೆಯನ್ನೇ ಸಹ ಕೈಗೊಳ್ಳಬೇಕು ಇದಾಗಿದೆ ಮಾತು ಸಂತ ದ್ವಿತೀಯ ಜಾನ್ ಪಾಲ್ ರವರವರದು ಪ್ರಿಯರೇ ಒಬ್ಬ ಯಾಜಕ ಅವರು ಹೇಳಿದ ಪ್ರಕಾರ ತನ್ನ ಜೀವನವನ್ನೇ ಮುಡಿಪಾಗಿ ಜನರಿಗೋಸ್ಕರ ಇಡುವ ಒಂದು ಒಬ್ಬ ಮನುಷ್ಯನಾಗಿರುವನು ದೇವರ ಮತ್ತು ಮನುಷ್ಯರ ನಡುವೆ ದೇವರ ಆಶೀರ್ವಾದವನ್ನು ಜನರಿಗೋಸ್ಕರ ಬೇಡಿ ತರುವುದು ಜನರ ಕಷ್ಟ ಸಂಕಷ್ಟಗಳನ್ನು ದೇವರಲ್ಲಿ ಕೊಂಡು ಹೋಗಿ ಅವರಿಗೋಸ್ಕರ ಪ್ರಾರ್ಥಿಸುವುದು ಇದಾಗಿದೆ ಒಬ್ಬ ಯಾಜಕನ ಒಂದು ಕೆಲಸ ಸಂತ ವಿಶ್ವಗುರು ಫ್ರಾನ್ಸಿಸ್ ಈಗಿನ ನಮ್ಮ ವಿಶ್ವಗುರು ಹೀಗೆ ಹೇಳುತ್ತಾರೆ ಯಾಜಕ ದೀಕ್ಷೆಯನ್ನು ಓರ್ವ ವ್ಯಕ್ತಿ ದೇವರಿಂದ ಗಳಿಸಿರುವ ಕರೆ ಎಂಬ ಕೊಡುಗೆಗಿಂತ ವಿಶೇಷ ಸೊಬಗು ಮತ್ತೊಂದಿಲ್ಲ ಯೇಸುವನ್ನು ಹಿಂಬಾಲಿಸಲು ಅವರೊಡನೆ ಇರಲು ಕ್ರಿಸ್ತನನ್ನು ಇತರರಿಗೆ ಪರಿಚಿಸಲು ಕ್ರಿಸ್ತನ ಸಂದೇಶ ಮತ್ತು ಕ್ಷಮೆಯನ್ನು ತಿಳಿಸಿಕೊಡಲು ಯಾಜಕನು ಬದ್ಧನಾಗಿರಬೇಕು ಕೆಲವು ವೇಳೆಗಳಲ್ಲಿ ಯಾಜಕನ ಸೇವೆಯು ಅಷ್ಟೊಂದು ಸುಲಭವಾಗದಿದ್ದರೂ ಪರಮ ಪ್ರಸಾದದ ಸಂಪುಟದಲ್ಲಿರುವ ಯೇಸುವಿನ ಸಾನ್ನಿಧ್ಯದ ಮೂಲಕ ಯಾಜಕನು ತನ್ನ ಸ್ವಂತ ಜೀವನದ ಬಗ್ಗೆಯೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಯಾಜಕನ ಹಾದಿಯು ಸರಳ ಹಾಗೂ ಮುಕ್ತ ಮನಸ್ಸು ಮತ್ತು ಧಾರಾಳತೆಯ ಕಾಲುವೆಗಳಾಗಿರುವ ಮೂಲಕ ದೇವರ ಪ್ರೀತಿಯನ್ನು ಇತರರಿಗೆ ಹರಿಯಬಿಡಲು ಅವನು ಸಾಧನವಾಗಿರಬೇಕು ಇದಾಗಿದೆ ನಮ್ಮ ಈಗಿನ ವಿಶ್ವ ಗುರುಗಳ ಒಂದು ಅಡ್ವೈಸ್ ಸಲಹೆ ಒಬ್ಬ ಯಾಜಕನಿಗೆ ಹೌದು ಪ್ರಿಯರೇ ಅದೇ ಪ್ರಕಾರ ವಿಶ್ವಗುರು ಮೊದಲಿನ ವಿಶ್ವಗುರು 16ನೇ ಬೆನಡಿಕ್ಟ್ ಹೇಳುವ ಪ್ರಕಾರ ಅವರು ಹೇಳುತ್ತಾರೆ ಒಬ್ಬ ಯಾಜಕನ ವಿಷಯ ಇಂದಿನ ಜಗತ್ತಿಗೆ ಅಂಜದೆ ಅಳುಕದೆ ಧೈರ್ಯದಿಂದ ದೇವರ ಪ್ರೀತಿಯನ್ನು ನೀಡುವಂಥ ಯಾಜಕರನ್ನು ಜನರು ಮುಂದೆ ನೋಡುತ್ತಾರೆ ಅಂದರೆ ಅಂಜದೆ ಅಳುಕದೆ ಧೈರ್ಯದಿಂದ ಇರುವ ಒಬ್ಬ ಯಾಜಕ ಈಗಿನ ಕಾಲದಲ್ಲಿ ಎಷ್ಟೋ ಕಷ್ಟ ಸಂಕಷ್ಟಗಳಿವೆ ಆದರೆ ದೇವರಿಗೋಸ್ಕರ ಜನರಿಗೋಸ್ಕರ ನಾವು ದುಡಿಯುವಾಗ ನಮಗೆ ಏನೂ ಬಾಯಿ ಇರಬಾರದು ಅಂಜದೆ ನಾವು ಇರಬೇಕು ಯಾಜಕನಾದವನು ಮಾನವ ಯಾತನೆಗೆ ಸ್ಪಂದಿಸಬೇಕು ಬಿ ಒನ್ ವಿತ್ ದ ಪೀಪಲ್ ಯಾಜಕನಾದವನು ಮಾನವನ ಯಾತನೆಗೆ ಸ್ಪಂದಿಸಬೇಕು ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವ ಹಾಗೂ ಧರ್ಮಸಭೆಯೊಂದಿಗೆ ಬಾಂಧವ್ಯದ ಬೆಸುಗೆಯನ್ನು ಮೂಡಿಸುವಂತನಾಗಬೇಕು ಪ್ರಿಯರೇ ಇದಾಗಿದೆ ಆ
ನಮ್ಮ ಬೆನಡಿಕ್ಟ್ ವಿಶ್ವಗುರು ಕೊಟ್ಟ ಒಂದು ಸಲಹೆ ಅಡ್ವೈಸ್ ಪ್ರತಿ ಯಾಜಕನಿಗೆ ಇದೆ. ಮೂರು ಜನರು ವಿಶ್ವಗುರುಗಳು ಕೊಟ್ಟ ಈ ಸಲಹೆ ನಾನು ನಮ್ಮ ಸೇವಾದರ್ಶಿ ಆದರ್ಶರವರಿಗೆ ಈಗ ನಾನು ಕೊಡುವಾಗ ಇದು ಎಲ್ಲರಿಗೂ ಲಘುವಾಗುತ್ತದೆ, ಎಲ್ಲ ಗುರುಗಳಿಗೆ ಹಾಗೂ ನನಗೂ ಸಹ ಇದು ಲಘುವಾಗುತ್ತದೆ. ಯಾಕೆಂದರೆ ಪ್ರಭುವಿನ ಹೆಜ್ಜೆಯಲ್ಲಿ ನಾವೆಲ್ಲರೂ ನಡೆದು ಜನರಿಗೆ ಮಾದರಿಯಾಗಬೇಕು. ಪ್ರಿಯರೇ, ಇವತ್ತಿನ ಶುಭ ವಾಚನಗಳನ್ನು ನಾವು ಕೇಳಿದೆವು. ಈ ವಾಚನಗಳನ್ನು ನಮ್ಮ ಸೇವಾದರ್ಶಿ ಆದರ್ಶ್ ಅವರೇ ಇದನ್ನು ತೆಗೆದುಕೊಂಡಿದ್ದಾರೆ, ಚುನಾಯಿಸಿದ್ದಾರೆ. ಏನು ನಾವು ಕೇಳಿದೆವು? ಯೆರೆಮೀಯ ಪ್ರವಾದಿ ಮೊದಲನೇ ವಾಚನದಲ್ಲಿ ನಾವು ಕೇಳಿದೆವು, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸೋಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ಆದರ್ಶ್, ನಿನ್ನ ತಾಯಿ ಇಲ್ಲಿದ್ದಾರೆ. ಇಲ್ಲಿ ಅವರು ಹೇಳುತ್ತಾರೆ, ನನ್ನ ತಾಯಿ ತಂದೆಗೆ ಹೇಳುತ್ತಾರೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸೋಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ, ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೆ. ಪ್ರಿಯರೇ, ಇದು ನಾವು ಸರಿಯಾಗಿ ಅರ್ಥಕೊಳ್ಳಬೇಕು. ಒಂದು ಕರೆ, ಆ ಕರೆಗೆ ನಾವು ಓ ಕೊಡುತ್ತೇವೆ. ಆದರೆ ಈ ಕರೆ ಬರುವುದು ಎಲ್ಲಿಂದ? ಆ ದೇವರಿಂದ. ಜನರು ನಮಗೆ ಸಹಾಯ ಮಾಡುತ್ತಾರೆ, ಗುರುಗಳು, ಶಿಷ್ಯರವರು, ಕುಟುಂಬದವರು, ಬಾ ಒಂದು ಗುರು ಆಗು, ಒಂದು ಶಿಷ್ಯರಾಗು ಎಂದು ಕರೆಯುತ್ತಾರೆ. ಆದರೆ ನಮ್ಮ ಆತ್ಮದಲ್ಲಿ ಆ ಆಶಯ ಹಾಕುವುದು ಆ ದೇವರು. ಅದಕ್ಕಾಗಿಯೇ ಆ ಪ್ರವಾದಿ ಯೆರೆಮೀಯ ಹೇಳುತ್ತಾರೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸಿದ್ದಕ್ಕೆ ಮುಂಚೆ ನಾನು ನಿನ್ನನ್ನು ತಿಳಿದಿದ್ದೆ. ಯಾವಾಗಲೂ ನಾವು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ನಮಗೆ ಆ ದೇವರು ಚುನಾಯಿಸಿದ್ದಕ್ಕಾಗಿ, ಅವರು ನನಗೆ ಕರೆದಿದ್ದಾಗಿ ಹಾಗೂ ಅವರ ಸೇವೆಗೆ ಮುಡಿಪಾಗಿರಲು ನನಗೆ ಆ ಪ್ರೇರಣೆಯನ್ನು ಕೊಟ್ಟದ್ದಕ್ಕಾಗಿ. ಸಂತ ಪಾವಲರು ರೋಮನರಿಗೆ ಬರೆದು ಹೇಳುತ್ತಾರೆ, ಈ ಅಂಗಗಳೆಲ್ಲ ತಮ್ಮದೇ ಆದ ನಿರ್ದಿಷ್ಟ ಕಾರ್ಯಗಳು ನಿರ್ವಹಿಸುತ್ತವೆ. ನಮ್ಮ ಒಂದು ಶರೀರವನ್ನು ನಾವು ನೋಡುವ ಒಂದೊಂದು ಆಕಸ್ಮಿತ ಒಂದು ಮಿರಕಲ್. ದೇವರು ಎಲ್ಲವನ್ನೂ ಅವರು ಆ ಸ್ಥಳಕ್ಕೆ ಹಾಕಿದ್ದಾರೆ, ಆ ಸ್ಥಳದಲ್ಲಿ ಕೆಲಸ ಕೊಟ್ಟಿದ್ದಾರೆ. ಯಾರಿಂದಲೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಇವತ್ತು ಎಲ್ಲ ಡಾಕ್ಟರ್ಸ್ ಅವರು, ಸೈಂಟಿಸ್ಟ್ ಅವರು ಇದು ಹೇಗೆ ಇದೆ ಎಂದು ನಾವು ಕಲಿಯುತ್ತಾರೆ. ಆದರೆ ಆ ದೇವರು ಮನುಷ್ಯರನ್ನು ರಚಿಸಿದ್ದು, ಇದನ್ನು ನಾವು ಧ್ಯಾನಿಸುವಾಗ ಆ ದೇವರಿಗೆ ಯಾವಾಗಲೂ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಅದೇ ಸಂತ ಪಾವಲರು ಹೇಳ್ತಾರೆ, ಧರ್ಮ ಸಭೆಯಲ್ಲಿ ಸಹ ಹಾಗೆ, ಹೇಗೆ ಅಂಗಾಂಗಗಳು ಮನುಷ್ಯನಲ್ಲಿದ್ದೇವೆ ಅದೇ ಪ್ರಕಾರ ಒಂದು ಧರ್ಮ ಸಭೆಯಲ್ಲಿ ಬೇರೆ ಬೇರೆ ಕೆಲಸಗಳಿವೆ, ಬೇರೆ ಬೇರೆ ವರಗಳಿವೆ. ಇದರ ಪ್ರಕಾರ ನಾವು ನಡೆಯಬೇಕು, ಸ್ವೀಕರಿಸಬೇಕು. ಇದಾಗಿದೆ ನಮ್ಮ ಕರ್ತವ್ಯ. ಒಂದು ಅಂಗ ನಮ್ಮ ಜೀವನದಲ್ಲಿ ಸರಿ ಇಲ್ಲದಿದ್ದರೆ ನಮಗೆ ಜ್ವರ ಬರುತ್ತದೆ, ಕಷ್ಟ ಬರುತ್ತದೆ, ತಲೆನೋವು ಬರುತ್ತದೆ, ನಮಗೆ ಏನೂ ಆಗುತ್ತದೆ. ಅದೇ ಪ್ರಕಾರ ಒಂದು ಧರ್ಮ ಸಭೆಯಲ್ಲಿ ಇದು ನಾವು ಅರಿತುಕೊಂಡರೆ ಖಂಡಿತವಾಗಿಯೂ ನಮ್ಮ ಕೆಲಸ ಧರ್ಮ ಸಭೆಯಲ್ಲಿ ಸರಿಯಾಗಿ ಮಾಡಲು ನಮಗೆ ಆ ಉತ್ತೇಜನ ಸಿಗುವುದು ಹಾಗೂ ನಮ್ಮ ಕರ್ತವ್ಯ ಎಂದು ನಾವು ತಿಳಿದುಕೊಳ್ಳುವುದು. ಪ್ರಿಯರೇ,
ಅದೇ ಪ್ರಕಾರ ಇವತ್ತಿನ ಶುಭ ಸಂದೇಶದಲ್ಲಿ ಸಂತ ಯೋನರು ಹೇಳಿದರು, ಪಿತನು ನನ್ನನ್ನು ಪ್ರೀತಿಸದೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ದೇವರೇ ನನಗೆ ನಮಗೆ ಹೇಳುತ್ತಾರೆ, ಪಿತನು ನನ್ನನ್ನು, ಪ್ರಭು ಯೇಸು ನಮಗೆ ಹೇಳುತ್ತಾರೆ, ನನ್ನ ತಂದೆ ನನ್ನನ್ನು ಪ್ರೀತಿಸಿದಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯನ್ನು ಅರಿತುಕೊಳ್ಳಿರಿ, ಸಫಲರಾಗಿರಿ, ಹೋಗಿ ನೀವು ಫಲ ಕೊಡಿರಿ. ಇವತ್ತು ಆ ದೇವರು ನಮ್ಮ ಸೇವಾದರ್ಶಿ ಆದರ್ಶವರಿಗೆ ಹೇಳುವ ಬುದ್ಧಿ ಮಾತು ಇದೆ. ಹೇಗೆ ಸಂತ ಫ್ರಾನ್ಸಿಸ್ ರವರ ಹೆಜ್ಜೆಯಲ್ಲಿ ಅವರು ನಡೆಯುತ್ತಾರೆ, ಹೇಗೆ ಸಂತ ಫ್ರಾನ್ಸಿಸ್ ರವರು ಪ್ರಭುವಿನ ಹೆಜ್ಜೆಯಲ್ಲಿ ನಡೆದರು, ಅದೇ ಪ್ರಕಾರ ಇವತ್ತು ಆ ಸಂತ ಫ್ರಾನ್ಸಿಸ್ ಅಸಿಸಿ ಅವರ ಹೆಜ್ಜೆಯಲ್ಲಿ ನಡೆದು ತನ್ನ ಜೀವನವನ್ನು ಮುಡಿಪಾಗಿಟ್ಟು ಸಫಲರಾಗಲು ಇವತ್ತು ಧರ್ಮಸಭೆ ಆದ ಸೇವದರ್ಶಿಗೆ ಕರೆ ನೀಡುವುದು. ಅದಕ್ಕಾಗಿ ಪ್ರಿಯರೇ, ಅವರಿಗೋಸ್ಕರ ಈ ಬರೀ ಪೂಜೆ ಸಮಯ ಮಾತ್ರ ನಾವು ಬಿಡುವುದಲ್ಲ, ಹಾಗೂ ಇಡೀ ಜೀವನದಲ್ಲಿ ಅವರ ಜೀವನ ಒಳ್ಳೆಯದಾಗಲಿ, ಸಫಲವಾಗಲಿ, ಫಲ ಕೊಡಲಿ ಎಂದು ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲರಿಗೂ ದೇವರು ಆಶೀರ್ವದಿಸಲೆಂದು ಬೇಡುವಾಗ ಅವರ ತಾಯಿ ತಂದೆಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರ ಪುತ್ರ ಆದರ್ಶರಿಗೆ ದೇವರ ಸೇವೆ ಮಾಡಲು, ಫ್ರಾನ್ಸಿಸ್ ಸಭೆಯಲ್ಲಿ ಸೇವೆ ಮಾಡಲು ಅವರು ಕೊಟ್ಟದ್ದಕ್ಕಾಗಿ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಲೆಂದು ನನ್ನ ಪ್ರಾರ್ಥನೆ ಆಗಿದೆ. ನಮ್ಮೆಲ್ಲರ ಪ್ರಾರ್ಥನೆಯಾಗಲಿ. ಆಮೆನ್. ಅಭ್ಯರ್ಥಿಯ ಪರಿಶೀಲನೆ, ಎಕ್ಸಾಮಿನೇಷನ್ ಆಫ್ ದ ಕ್ಯಾಂಡಿಡೇಟ್. ಯಾಜಕ ಪದವಿ ಅತಿ ಶ್ರೇಷ್ಠವಾದುದು, ಆದ್ದರಿಂದ ಅದನ್ನು ಪಡೆಯುವ ಮುನ್ನ ಅಭ್ಯರ್ಥಿಯ ನೈಜ ಉದ್ದೇಶ ಅತಿ ಮುಖ್ಯ. ಈಗ ಮಹಾಧರ್ಮಾಧ್ಯಕ್ಷರು ಯಾಜಕ ದೀಕ್ಷೆ ಪಡೆಯಲಿರುವ ಅಭ್ಯರ್ಥಿಯ ಗುರಿ, ಉದ್ದೇಶ ಹಾಗೂ ನಿರ್ಧಾರಗಳ ಬಗ್ಗೆ ವೈಯಕ್ತಿಕವಾಗಿ ಪ್ರಶ್ನಿಸುತ್ತಾರೆ. ಪ್ರಿಯ ಸಹೋದರ ಆದರ್ಶ್, ನೀನು ಯಾಜಕ ದೀಕ್ಷೆಯನ್ನು ಪಡೆಯುವ ಮುನ್ನ ಈ ಪದವಿಯನ್ನು ಸ್ವೀಕರಿಸುವ ನಿನ್ನ ನಿಜ ಉದ್ದೇಶವನ್ನು ಸರ್ವರ ಮುಂದೆ ಪ್ರಕಟಿಸಿ ನುಡಿಯಬೇಕು. ಪವಿತ್ರಾತ್ಮರ ಸಹಾಯದಿಂದ ಧರ್ಮಾಧ್ಯಕ್ಷರ ಪ್ರಾಮಾಣಿಕ ಸಹಗಾರಿಗಳಂತೆ ಗುರುಪಟ್ಟದ ಅಂತಸ್ಸಿನಲ್ಲೇ ಸ್ಥಿರವಾಗಿದ್ದು ಕರ್ತರ ಮಂದೆಯನ್ನು ನಿಷ್ಠೆಯಿಂದ ದೇವರ ಮಹಿಮೆಗಾಗಿಯೂ ಕ್ರೈಸ್ತ ಜನತೆಯ ಪವಿತ್ರತೆಗಾಗಿಯೂ ಧರ್ಮ ಸಭೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸಂಸ್ಕಾರಗಳನ್ನು ಪ್ರಾಮಾಣಿಕತೆಯಿಂದಲೂ ಭಕ್ತಿಯಿಂದಲೂ ಆಚರಿಸಲು ನಿರ್ಧರಿಸಿದ್ದೀಯಾ. ದೈವ ವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಸುಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮ ತತ್ವಗಳನ್ನು ಪ್ರಚರಿಸಲು ನೀನು ನಿರ್ಧರಿಸಿದ್ದೀಯಾ? ಹೌದು, ನಿರ್ಧರಿಸಿದ್ದೇನೆ. ನಮಗಾಗಿ ಪರಮಾಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರೊಡನೆ ದಿನೇ ದಿನೇ ಅಧಿಕವಾಗಿ ಐಕ್ಯ ಹೊಂದಿ ಮಾನವರ ರಕ್ಷಣೆಗಾಗಿ ನಿನ್ನ ಇಡೀ ಜೀವನವನ್ನೇ ದೇವರ ಸೇವೆಗೆ
ಮುಡಿಪಾಗಿಡಲು ನಿರ್ಧರಿಸಿದ್ದೀಯಾ? ಹೌದು, ದೇವರ ಸಹಾಯದಿಂದ ಹಾಗೆ ಮಾಡಲು ನಿರ್ಧರಿಸಿದ್ದೇನೆ. ವಿಧೇಯತೆಯ ವಾಗ್ದಾನ, ಪ್ರಾಮಿಸ್ ಆಫ್ ಒಬೀಡಿಯನ್ಸ್. ಈಗ ಸೇವಾದರ್ಶಿ ಮಹಾಧರ್ಮಾಧ್ಯಕ್ಷರ ಮುಂದೆ ಮೊಣಕಾಲೂರಿ ತಮ್ಮ ಕರಗಳನ್ನು ಮಹಾಧರ್ಮಾಧ್ಯಕ್ಷರ ಕರಗಳಲ್ಲಿಟ್ಟು ಅವರ ಗುರು ಜೀವನದಲ್ಲಿ ತಮ್ಮ ನಡೆನುಡಿಯ ಮೂಲಕ ಮಹಾಧರ್ಮಾಧ್ಯಕ್ಷರಿಗೂ ಫ್ರಾನ್ಸಿಸ್ಕನ್ ಸಂಸ್ಥೆಯ ಮುಖ್ಯಾಧಿಕಾರಿಗಳಿಗೂ ವಿಧೇಯನಾಗಿರುತ್ತೇನೆಂದು ವಾಗ್ದಾನ ಮಾಡುತ್ತಾರೆ. ನೀನು ಸೇವೆ ಸಲ್ಲಿಸಲಿಕ್ಕಿರುವ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರುಗಳಿಗೆ ಮತ್ತು ನಿನ್ನ ಸಂಸ್ಥೆಯ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸುವೆವೆಂದು ವಚನವನ್ನು ಈಯುತ್ತೀಯ? ಹೌದು, ವಚನವೀಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಪ್ರಾರ್ಥಿಸಲು ಆಹ್ವಾನ, ಇನ್ವಿಟೇಷನ್ ಟು ಪ್ರೇಯರ್. ಈಗ ಮಹಾಧರ್ಮಾಧ್ಯಕ್ಷರು ವಿಶ್ವಾಸಿಗಳೆಲ್ಲರನ್ನು ಸಹಗುರುಗಳನ್ನು ಈ ಅಭ್ಯರ್ಥಿಗೆ ಬೇಕಾದ ವರದಾನಗಳಿಗಾಗಿ ದೇವರಲ್ಲಿ ಸಕಲ ಸಂತರ ಮುಖಾಂತರ ಪ್ರಾರ್ಥಿಸಲು ಆಹ್ವಾನಿಸುತ್ತಾರೆ. ನಾವೆಲ್ಲರೂ ಎದ್ದು ನಿಲ್ಲೋಣ. ಪ್ರಿಯ ಸಹೋದರರೇ, ಸಹೋದರರೇ, ಯಾಜಕ ಪದವಿಗೆ ಚುನಾಯಿತರಾದ ತಮ್ಮ ಈ ಸೇವಕನ ಮೇಲೆ ಸ್ವರ್ಗೀಯ ವರದಾನಗಳನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಸತ್ತ ಪಿತ ದೇವರನ್ನು ಪ್ರಾರ್ಥಿಸೋಣ. ಸಕಲ ಸಂತರ ಮನವಿ ಮಾಲೆ, ಯಾಜಕ ದೀಕ್ಷೆಗೆ ಚುನಾಯಿತರಾಗಿರುವ ಈ ಅಭ್ಯರ್ಥಿಯ ಮೇಲೆ ಸ್ವರ್ಗೀಯ ಆಶೀರ್ವಾದ ಹಾಗೂ ಕೃಪೆಯನ್ನು ಬೇಡಲು ಸಕಲ ಸಂತರ ಮನವಿ ಮಾಲೆಯನ್ನು ಈಗ ಹಾಡಲಾಗುತ್ತದೆ. ತಮ್ಮ ಬಲಹೀನತೆಯನ್ನರಿತು ದೇವರ ಹಾಗೂ ಸಕಲ ಸಂತರ ಸಮ್ಮುಖದಲ್ಲಿ ಅಭ್ಯರ್ಥಿ ದೈನ್ಯತೆಯಿಂದ ಸಾಷ್ಟಾಂಗ ಪ್ರಣಾಮ ಮಾಡುವರು. ಇದೊಂದು ತ್ಯಾಗದ ಸಂಕೇತ, ಸಮರ್ಪಣೆಯ ಗುರುತು ಹಾಗೂ ದೀನತೆಯ ಚಿಹ್ನೆ. ಈ ತ್ಯಾಗ, ಸಮರ್ಪಣೆ ಹಾಗೂ ದೀನತೆ ಕೇವಲ ಚಿಹ್ನೆಯಾಗಿ ಉಳಿಯದೆ ವಿಭಿನ್ನ ರೀತಿಯಲ್ಲಿ ಕಾರ್ಯರೂಪಕ್ಕಿಳಿಸಲು ಬೇಕಾದ ವರಗಳನ್ನು ದೇವರು ಸಕಲ ಸಂತರ ಮೂಲಕ ದಯಪಾಲಿಸಲೆಂದು ನಾವೆಲ್ಲರೂ ಮೊಣಕಾಲೂರಿ ಪ್ರಾರ್ಥಿಸೋಣ. ನಾವೆಲ್ಲೂ ನಿಂತುಕೊಳ್ಳೋಣ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೆ ದಯೆ ತೋರಿ, ಕ್ರಿಸ್ತರೆ ದಯೆ ತೋರಿ, ಪ್ರಭು ದಯೆ ಸಂತಮಿಕಾಯಿರರಿ ನಮಗಾಗಿ ಪ್ರಾರ್ಥಿಸಿ, ಸಕಲ ದೇವದೂತರೆ ನಮಗಾಗಿ ಪ್ರಾರ್ಥಿಸಿ, ಸಂತ ಜೋಸೆಫರೆ ನಮಗಾಗಿ ಪ್ರಾರ್ಥಿಸಿ, ಸಂತ ಸ್ನಾನಿ ಕರುಣಪರೆ ನಮಗಾಗಿ ಪ್ರಾರ್ಥಿಸಿ, ಸಂತರುಗಳಾದ ರಾಯಪ್ಪ ಚಿನ್ನಪ್ಪರೆ ನಮಗಾಗಿ ಪ್ರಾರ್ಥಿಸಿ, ಸಂತ ಆಂದ್ರೇಯರೇ ಸಂತ ಮರಿಯ ಮಕ್ಕಳೆ ನಮ್ಮನವರೆ ನಮಗಾಗಿ ಪ್ರಾರ್ಥಿಸಿ, ಸಂತ ಕಿರೀಟಪ್ಪನವರೆ ನಮಗಾಗಿ ಪ್ರಾರ್ಥಿಸಿ, ಸಂತ ಲಾವೆನ್ಸಿಯರೇ
ಮಗಾಗಿ ಪ್ರಾರ್ಥಿಸಿ. ಸಂತ ಇಗ್ನಾಸಿಯರೇ ನಮಗಾಗಿ ಪ್ರಾರ್ಥಿಸಿ. ಸಂತ ಅಗ್ನಿ ಸಮ್ಮನವರೇ ಸಂತರುಗಳಾದ ಪರ್ಪೆತ್ತುವ ಫಲಿಸಿತ್ತ ಸಮ್ಮನವರೇ ಸಂತ ಗ್ರೆಗೋರಿಯರೇ ನಮಗಾಗಿ ಪ್ರಾರ್ಥಿಸಿ. ಸಂತ ಅಥನಾಸಿಯರೇ ಸಂತ ಬೇಜಿರರೇ ಸಂತ ಮಾರ್ತಿನರೇ ಸಂತ ಆಶೀರ್ವಾದ ಪರೇ ಸಂತರುಗಳಾದ ಫ್ರಾನ್ಸಿಸರೇ ದೊಮಿನಿಕರೇ ಸಂತ ಫ್ರಾನ್ಸಿಸ್ ಸವೇರಿಯರೇ ಸಂತ ವಿಯಾನಿ ಅರುಳಪ್ಪರೇ ಸಂತ ತೆರೆ ಸಮ್ಮನವರೇ ಸಂತ ಕರತೀನಮ್ಮನವರೇ ಸಂತ ಛಾವರ ಕುರಿಯೋ ಕುಸ್ರವರೇ ಸಂತ ಅಲ್ಫೋನ್ಸ್ ಅಮ್ಮನವರೇ ಸಂತ ಯುಫ್ರಾಸಿಯರವರೇ ಸಂತ ದ್ವಿತೀಯ ಜಾನ್ ಪೌಲರೇ ಸಂತ ಜೋಸೆಫ್ ವಾಸ್ರವರೇ ಕೋಲ್ಕತ್ತದ ಸಂತ ತೆರೆ ಸಮ್ಮನವರೇ ಸಂತ ಮರಿಯಂ ತೆರೆ ಸಮ್ಮನವರೇ ಸಂತ ದೇವ ಸಹಾಯಂ ಪಿಳ್ಳೆಯವರೇ ದೇವರ ಸಕಲ ಸಂತ ಶ್ರೀ ಪುರುಷರೇ ಪರಿಶುದ್ಧ ಮರಿಯೆ ದೇವ ಮಾತೆಯೇ. ಇಲ್ಲಿಂದ ನಮ್ಮ ಉತ್ತರ, ನಮ್ಮನ್ನು ರಕ್ಷಿಸಿರಿ ಪ್ರಭು, ನಮ್ಮನ್ನು ರಕ್ಷಿಸಿರಿ ಪ್ರಭು, ಪ್ರಭು ನಮ್ಮ ಮೇಲೆ ಮರುಕ ತೋರಿರಿ, ನಮ್ಮನ್ನು ರಕ್ಷಿಸಿರಿ ಪ್ರಭು, ಸಕಲ ಕೀಡಿನಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು, ಸಕಲ ಪಾಪದಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು, ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು, ನಿಮ್ಮ ಪವಿತ್ರ ಮನುಷ್ಯಾವತಾರದ ರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು, ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು, ಪವಿತ್ರಾತ್ಮರ ಆಗಮನದ ಮೂಲಕ ನಮ್ಮನ್ನು ರಕ್ಷಿಸಿರಿ ಪ್ರಭು. ಇಲ್ಲಿಂದ ನಿಮ್ಮ ಉತ್ತರ,
ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಪಾಪಿಗಳಾಗಿರುವ ನಾವು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ನಿಮ್ಮ ಧರ್ಮಸಭೆಯನ್ನು ಆಳಿ ಸುರಕ್ಷಿತವಾಗಿಡಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ನಮ್ಮ ಜಗದ್ಗುರುವನ್ನು ಮತ್ತು ಎಲ್ಲ ಗುರುಗಳನ್ನು ಪವಿತ್ರ ಧರ್ಮದಲ್ಲಿ ಪ್ರಾಮಾಣಿಕವಾಗಿರಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಸರ್ವ ಜನಾಂಗಕ್ಕೆ ಶಾಂತಿಯನ್ನು ಐಕ್ಯಮತ್ಯವನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ನಿಮ್ಮ ಪವಿತ್ರ ಸೇವೆಯಲ್ಲಿ ನಮ್ಮನ್ನು ದೃಢಪಡಿಸಿ ಸುರಕ್ಷಿತವಾಗಿಡಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಈ ಚುನಾಯಿತರನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಿ ನಿಮ್ಮ ಸೇವೆಗೆ ಪ್ರತ್ಯೇಕಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಜೀವಿತ ದೇವರ ಕುಮಾರರಾದ ಯೇಸು ಕ್ರಿಸ್ತರೇ ಪ್ರಾರ್ಥಿಸುವ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯ ನಾಲಿಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯ ನಾಲಿಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಕರ್ತರಾದ ದೇವರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ನಿಮ್ಮ ಸೇವಕನ ಮೇಲೆ ಆದರ್ಶ ಅವನ ಮೇಲೆ ಪವಿತ್ರಾತ್ಮರ ಆಶೀರ್ವಾದವನ್ನು ಯಾಜಕ ಪದವಿಗೆ ಬೇಕಾದ ಶಕ್ತಿಯನ್ನು ಸುರಿಸಿರಿ, ದೇವಾರಾಧನೆಗೆ ಮೀಸಲಾದ ಪರಿಶುದ್ಧ ಅಂತಸ್ತಿಗೆ ಇವನನ್ನು ನಿಮ್ಮ ಸನ್ಮುಖದಲ್ಲಿ ಪ್ರತಿಷ್ಠಿಸುತ್ತೇವೆ. ನಿಮ್ಮ ಅನಂತ ಉದ್ಧಾರದಿಂದ ನಮ್ಮ ವಿಜ್ಞಾಪನೆಯನ್ನು ಕರ್ತ ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರಿ. ಆಮೆನ್. ಹಸ್ತ ನಿಕ್ಷೇಪ, ಲೇಯಿಂಗ್ ಆನ್ ಆಫ್ ಹ್ಯಾಂಡ್ಸ್. ಈಗ ಮಹಾಧರ್ಮಾಧ್ಯಕ್ಷರು ಯಾಜಕ ದೀಕ್ಷೆ ಸ್ವೀಕರಿಸಲಿರುವ ಅಭ್ಯರ್ಥಿಯ ಶಿರದ ಮೇಲೆ ತಮ್ಮ ಪೂಜ್ಯ ಹಸ್ತಗಳನ್ನಿಟ್ಟು ಮೌನವಾಗಿ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸುತ್ತಾರೆ. ನಂತರ ಇಲ್ಲಿ ನೆರೆದೇರಿರುವ ಎಲ್ಲ ಯಾಜಕರು ಗುರುವಾಗಲಿರುವ ಈ ಅಭ್ಯರ್ಥಿಯ ಶಿರದ ಮೇಲೆ ತಮ್ಮ ಕರಗಳನ್ನಿಟ್ಟು ಪವಿತ್ರಾತ್ಮರ ವರದಾನಗಳನ್ನು ಬೇಡುತ್ತಾರೆ. ಈ ಸಮಯದಲ್ಲಿ ಪವಿತ್ರಾತ್ಮರ ಗೀತೆಯನ್ನು ಹಾಡಲಾಗುವುದು. ದಯಮಾಡಿ ಕುಳಿತುಕೊಳ್ಳಿ. Thank you.
ಮಹಾಧರ್ಮಾಧ್ಯಕ್ಷರು ತಮ್ಮ ಕರಗಳನ್ನು ಚಾಚಿ ಈ ಯಾಜಕ ದೀಕ್ಷಾ ಭಕ್ತಿಯನ್ನು ದೇವರ ಸೇವೆಗಾಗಿ ಸಮರ್ಪಿಸುತ್ತಾ ಪ್ರತಿಷ್ಠಾಪನಾ ಪ್ರಾರ್ಥನೆಯನ್ನು ಹೇಳುತ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಗುರುಗಳಾಗಲಿರುವ, ಈಗಾಗಲೇ ಗುರುಗಳಾಗಿರುವವರ ಯಾಜಕತ್ವದಲ್ಲಿ ಸಹಭಾಗಿಯಾಗಿ ಇರುವರೆಂಬುದೇ ಈ ಅತ್ಯಾವಶ್ಯಕ ವಿಧಿಯಾಚರಣೆಯ ಗೂಢಾರ್ಥ. ಶಿಷ್ಯನು ಗುರುಗಿಂತ ದೊಡ್ಡವನಲ್ಲ, ಆದರೆ ಗುರುವಿನಂತಾಗಬಲ್ಲನು ಎಂದ ಯೇಸು ಸ್ವಾಮಿ ಈ ಗುರು ಅಭ್ಯರ್ಥಿಯನ್ನು ಮರುಕ್ರಿಸ್ತರಾಗಿಸುವ ಈ ವಿಧಿಯಲ್ಲಿ ಭಾಗವಹಿಸೋಣ. ಕರ್ತನೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿರಿ.
ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಹಾಗೂ ಸೇವಾದರ್ಶಿ ವರ್ಗಗಳು ಬೆಳೆದು ಬಂದಿವೆ. ಜನರ ಪಾಲನೆಗೆಯಲು ನೀವು ಮಾ ಯಾಜಕರನ್ನು ನೇಮಿಸಿದಿರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೇಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೇಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಕರ್ತರೆ, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಕಾರವನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಸುಸಂದೇಶ ಸಾರುವಂತೆ ಮಾಡಿದಿರಿ. ಆದುದರಿಂದ ಕರ್ತರೆ, ನಮ್ಮ ಬಲಹೀನತೆಯನ್ನು ಈಕ್ಷಿಸಿ ನಮಗೆ ಇಂಥ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ಆದರ್ಶ್ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆ ನೀಯುವ ಪವಿತ್ರ ಆತ್ಮರನ್ನು ಇವರಿಗಿತ್ತು, ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದಿಂದ ಇವರು ಪರೋಹಿತ ವರ್ಗದ ದ್ವಿತೀಯ ಅಂತಸ್ಸನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಿರಲಿ. ಹೀಗೆ ಶುಭ ಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲಿಯೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರವೂ ಜೀವಿಸಾಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪೂಜಾ ವಸ್ತ್ರಧಾರಣೆ ಇನ್ವೆಸ್ಟ್ಚ. ಇದುವರೆಗೂ ಸೇವಾದರ್ಶಿಯಾಗಿದ್ದ ಈ ಅಭ್ಯರ್ಥಿ ಈಗ ಯಾಜಕ ಅಂತಸ್ತಿಗೆ ಏರುತ್ತಿದ್ದಾರೆ. ಎಡಹೆಗಲಿನಿಂದ ಅಡ್ಡವಾಗಿ ಧರಿಸುತ್ತಿದ್ದ ಅವರ ಕೊರಳ ಪಟ್ಟಿಯನ್ನು ಈಗ ವಂದನೆಯ ಸ್ವಾಮಿ ಸಜಿ ಮ್ಯಾಥ್ಯೂ ಅವರು ಕೊರಳಿನಿಂದ ನೇರವಾಗಿ ಧಾರಣೆ ಮಾಡಿಸಿ ಅವರಿಗೆ ಪೂಜಾ ವಸ್ತ್ರಗಳನ್ನು ತೊಡಿಸುತ್ತಾರೆ. ಕರಗಳ ಅಭ್ಯಂಜನ, ಅನಾಯಿಂಟಿಂಗ್ ಆಫ್ ಹ್ಯಾಂಡ್ಸ್. ಪ್ರವಾದಿ ಸಾಮುವೆಲ್
ಸೌಲ ಮತ್ತು ದಾವೀದನನ್ನು ತೈಲದಿಂದ ಅಭಿಷೇಕಿಸಿ ದೇವಜನರ ಪರಿಪಾಲಿಸುವ ರಾಜರಾಗಿ ಪ್ರತಿಷ್ಠಾಪಿಸಿದಂತೆ ಜೋರ್ದಾನ್ ನದಿಯಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನದ ನಂತರ ಪವಿತ್ರಾತ್ಮರಿಂದ ಭೂಷಿತರಾದಂತೆ ಎಂದಿಗೂ ಅಳಿಯದ ಮುದ್ರೆಯೊಂದಿಗೆ ಈಗ ಮಹಾಧರ್ಮಾಧ್ಯಕ್ಷರು ಈ ನವಗುರುವಿನ ಕರಗಳನ್ನು ಪವಿತ್ರ ತೈಲದಿಂದ ಅಭ್ಯಂಗಿಸುತ್ತಾರೆ. ಪಿತಾ ದೇವರು ಪವಿತ್ರ ಆತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಕರ್ತರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರೈಸ್ತ ಸಭೆಯನ್ನು ಪವಿತ್ರೀಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ಕಾಪಾಡಲಿ. ಈಗ ನವಗುರುಗಳು ಬಲಿಯರ್ಪಿಸಲು ಇಡುವ ಪವಿತ್ರವಾದ ಬಟ್ಟೆಯಿಂದ ತಮ್ಮ ಅಭಿಷಿಕ್ತ ಕರಗಳನ್ನು ಶುದ್ಧಗೊಳಿಸಿ ಅದನ್ನು ತಮ್ಮ ತಂದೆ ತಾಯಿಗಳಿಗೆ ಸಮರ್ಪಿಸುತ್ತಾರೆ. ಈ ಬಿಳಿಯ ಬಟ್ಟೆ ತಮ್ಮ ಯಾಜಕ ದೀಕ್ಷೆಯ ಅಳಿಯದ ಶಾಶ್ವತವಾದ ಅಭಿಷೇಕದ ವಿಧೇಯತೆಯ ತ್ಯಾಗದ ನೆನಪಿಗೆ ತಮ್ಮ ತಂದೆ ತಾಯಿಗಳಿಗೆ ಸಮರ್ಪಿಸುತ್ತಾರೆ. ಪೂಜಾ ಪಾತ್ರೆಗಳ ಧಾರಣೆ, ಪ್ರೆಸೆಂಟೇಷನ್ ಆಫ್ ಗಿಫ್ಟ್ಸ್. ಈಗ ಮಹಾಧರ್ಮಾಧ್ಯಕ್ಷರು ಪಾನಪಾತ್ರೆ ಮತ್ತು ಪರಮಪ್ರಸಾದ ತಟ್ಟೆಯನ್ನು ನವಯಾಜಕರಿಗೆ ನೀಡುವರು. ಮಹಾಯಾಜಕ ಕ್ರಿಸ್ತರು ಒಮ್ಮೆಗೆ ತಮ್ಮ ಸ್ವಂತ ರಕ್ತದೊಂದಿಗೆ ತಮ್ಮನ್ನೇ ದೇವರಿಗೆ ಬಲಿಯಾಗಿ ಸಮರ್ಪಿಸಿಕೊಟ್ಟು ನಮ್ಮನ್ನು ಸಂಧಾನ ಮಾಡಿದ ಅದೇ ಬಲಿಯನ್ನು ಈ ನವಗುರು ಜನರ ಪರವಾಗಿ ಅರ್ಪಿಸಲು ಮಹಾಧರ್ಮಾಧ್ಯಕ್ಷರು ಕರೆ ನೀಡುವರು. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸು. ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂಥ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಕರ್ತರ ಶಿಲುಬೆಯ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ಗುರುವೃಂದಕ್ಕೆ ಸ್ವಾಗತ, ಕಿಸ್ ಆಫ್ ಪೀಸ್. ಈಗ ಮಹಾಧರ್ಮಾಧ್ಯಕ್ಷರು ಕ್ರಿಸ್ತರ ಹೆಸರಿನಲ್ಲಿ ನವಯಾಜಕರನ್ನು ಅಪ್ಪಿ ಅಭಿನಂದಿಸಿ ಅವರನ್ನು ಯಾಜಕ ಬಳಗಕ್ಕೆ ಸ್ವಾಗತಿಸುತ್ತಾರೆ. ತದನಂತರ ಮಹಾಧರ್ಮಾಧ್ಯಕ್ಷರ ನಂತರ ನಾಲ್ಕು ಗುರುಗಳು ಸಹ ಅವರನ್ನು ಸ್ವಾಗತಿಸುತ್ತಾರೆ. Other priest can do so after the mass. ಪ್ರಭುವೇ ಶಿಲುಬೆಯ
ಕೆಲವೇ ಸಮಯದ ಹಿಂದೆ ಕೇವಲ ಮಾನವರಾಗಿದ್ದ ಇವರು ಈಗ ದೇವರ ಪ್ರತಿನಿಧಿ. ಇದಕ್ಕಾಗಿ ದೇವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸೋಣ ಹಾಗೂ ಪ್ರಾರ್ಥಿಸೋಣ. ಇಲ್ಲಿಗೆ ಯಾಜಕ ಪಟ್ಟಾಭಿಷೇಕದ ಸಾಂಗ್ಯ ಮುಗಿಯುತ್ತದೆ. ದಿವ್ಯ ಬಲಿಪೂಜೆಯು ಕಾಣಿಕೆಯೊಂದಿಗೆ ಎಂದಿನಂತೆ ಮುಂದುವರಿಯುವುದು. ಕಾಣಿಕೆ ಗೀತೆಯನ್ನು ಹಾಡುವುದು. ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಪವಿತ್ರ ಬಲಿಪೀಠದ ಹಾಗೂ ನಿಮ್ಮ ಪ್ರಜೆಯ ಸೇವೆಯನ್ನು ಯಾಜಕರು ಮಾಡಬೇಕೆಂದು ಇಚ್ಛಿಸಿದಿರಿ. ನಿಮ್ಮ ಸೇವಕರು ಎಸಗುವ ಸೇವೆಯ ನಿರಂತರ ನಿಮಗೆ ಮೆಚ್ಚುಗೆಯಾಗುವಂತೆಯೂ ನಿಮ್ಮ ಧರ್ಮಸಭೆಯಲ್ಲಿ ಶಾಶ್ವತವಾಗಿ ಉಳಿಯುವ ಫಲ ನೀಡುವಂತೆಯೂ ಈ ಬಲಿ ಅರ್ಪಣೆಯ ಶಕ್ತಿಯಿಂದ ಅವರಿಗೆ ಅನುಗ್ರಹಿಸಿರಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಸಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರ ಆತ್ಮರಿಂದ ಅಭ್ಯಂಗಿಸಿ ಹೊಸ ಹಾಗೂ ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದಿರಿ. ನಿಮ್ಮ ಅತಿಶಯ ಯೋಜನೆಯಿಂದ ಅವರ ಈ ಏಕೈಕ ಯಾಜಕ ಸೇವೆಯು ಧರ್ಮಸಭೆಯಲ್ಲಿ ಮುಂದುವರಿಸಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸುಕ್ರಿಸ್ತರು ತಮ್ಮವರಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸುವುದು ಮಾತ್ರವಲ್ಲ, ತಮ್ಮ ಭ್ರಾತೃವಾ ಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲ್ಗೊರನ್ನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಪುನರ್ ಅರ್ಪಿಸುವುದಕ್ಕೂ ಪಾಸ್ಕಾ ಭೋಜನವನ್ನು ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ ನಿಮ್ಮ ಪವಿತ್ರ ಪ್ರಜೆಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ ನಿಮ್ಮ ವಾಕ್ಯದಿಂದ ಅವರನ್ನು ಪೋಷಿಸುವುದಕ್ಕೂ ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನು ಆರಿಸಿದ್ದಾರೆ. ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಹಾಗೂ ಪ್ರೀತಿಯ ನಿರಂತರ ಸಾಕ್ಷ್ಯವನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರೀತಿ ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದುದರಿಂದ ಪ್ರಭು ಸಕಲ ದೂತ ಸಂತರೊಡನೆ ಸೇರಿ ನಾವು ಅಮಿತ ಆನಂದದಿಂದ ಘೋಷಿಸುತ್ತೇವೆ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸಸ್ಯದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ.
ಆದ್ದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರ ಆತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರೈಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ಪರಮರಾಶಗಳನ್ನು ಆಚರಿಸಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಾಶಿಯ ಪ್ರಭು ನಿಮ್ಮ ಪುತ್ರರ ರಕ್ಷಣಾ ಯಾತನೆ ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗರೋಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ಈಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾ ಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ವಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ, ಪ್ರೇಷಿತ ಆಡಳಿತಾಧಿಕಾರಿ ಬರ್ನೆಡ್ ಮೋರಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ,
ನೀವು ನಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಸತ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞಾ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾ ಸ್ವರ್ಗ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಸ್ತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ.
ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಅವರಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಗೊಂಡೇ ಎಂದು ಮಾತನ್ನು ನೀಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಈಗ ಪವಿತ್ರ ಪರಮ ಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸುವ ಸಮಯ. ಈ ಪವಿತ್ರ ಪರಮ ಪ್ರಸಾದವನ್ನು ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ವಿತರಿಸಲಾಗುವುದು. ಅನ್ಯ ಧರ್ಮದ ಸಹೋದರ ಸಹೋದರಿಯರು ಇಲ್ಲಿದ್ದರೆ ದಯಮಾಡಿ ನಿಮ್ಮ ಸ್ಥಳಗಳಲ್ಲಿಯೇ ಕುಳಿತು ದೇವರ ವರಪ್ರಸಾದಕ್ಕಾಗಿ ಬೇಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ನವಯಾಜಕರು ಪೀಠದ ಮುಂಭಾಗದಲ್ಲಿ ಪರಮಪ್ರಸಾದವನ್ನು ವಿತರಿಸಲಿದ್ದಾರೆ. ದಯಮಾಡಿ ಅವರ ತಂದೆ ತಾಯಿಗಳು ಹತ್ತಿರದ ಬಂಧು ಬಳಗದವರಿಗೆ ಅವಕಾಶ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರಾರ್ಥಿಸೋಣ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ದಿವ್ಯ ಬಲಿಯು ನಿಮ್ಮ ಯಾಜಕರಿಗೂ ನಿಮ್ಮೆಲ್ಲ ಸೇವಕರಿಗೂ ನವ ಜೀವವನ್ನು ನೀಡಲಿ. ಹೀಗೆ ಅವರು ಅಳಿಯದ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ನಿಮ್ಮ ದಿವ್ಯ ಸನ್ನಿಧಿಗೆ ತಕ್ಕ ಸೇವೆ ಸಲ್ಲಿಸಲು ಬೇಕಾದ ಕೃಪಾ ವರಗಳನ್ನು ಅವರು ಪಡೆಯಲಿ. ನಮ್ಮ ಪ್ರಭು ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಧರ್ಮ ಸಭೆಯನ್ನು ಸ್ಥಾಪಿಸಿ ಅದನ್ನು ಇಂದಿಗೂ ಮುನ್ನಡೆಸುತ್ತಿರುವ ದೇವರು ತಮ್ಮ ಕೃಪಾವರದಿಂದ ನಿಮ್ಮನ್ನು ನಿರಂತರವೂ ಸಂರಕ್ಷಿಸಿ ನೀವು ಯಾಜಕವರ್ಗದ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವಂತೆ ಅನುಗ್ರಹಿಸಲಿ. ದೇವರ ಹೃದಯದಲ್ಲಿ ನಿಮ್ಮನ್ನು ದೈವೀ ಪ್ರೀತಿ ಹಾಗೂ ಸತ್ಯದ ಸೇವಕರನ್ನಾಗಿಯೂ ಸಾಕ್ಷಿಗಳನ್ನಾಗಿಯೂ ಸಂಧಾನದ ನಿಷ್ಠಾವಂತ ಯಾಜಕರನ್ನಾಗಿಯೂ ಮಾಡಲಿ. ಆಮೇನ್. ದೇವರು ತಮ್ಮ ವಿಶ್ವಾಸಿಗಳಿಗೆ ಜೀವಂತ ರೊಟ್ಟಿಯನ್ನು ಹಾಗೂ ಜೀವಯುವ ವಾಕ್ಯವನ್ನು ಒದಗಿಸುವ ನೈಜ ಮೇಷಪಾಲಕರನ್ನಾಗಿ ನಿಮ್ಮನ್ನು ಮಾಡಿ ಕ್ರಿಸ್ತರ ಶರೀರ ಐಕ್ಯತೆಯಲ್ಲಿ ಅವರು ಸದಾ ಬೆಳೆಯುವಂತೆ ಅನುಗ್ರಹಿಸಲಿ. ಹಾಗೂ ಸರ್ವಸತ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈಗ ನವಗುರುಗಳು ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೆ ತಮ್ಮ ಅಭಿಷೇಕಿಸಲ್ಪಟ್ಟ ಕರಗಳಿಂದ ತಮ್ಮ ಪ್ರಪ್ರಥಮ ಆಶೀರ್ವಾದವನ್ನು ನೀಡುವರು. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರುವ ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಾಲೆಲೂಯಾ ಹಾಲೆಲೂಯಾ. ಕೃತಜ್ಞತೆ ಸಲ್ಲಲಿ. ದಯವಿಟ್ಟು ಗಮನಿಸಿ, ಅಂತಿಮ ಗೀತೆಯನ್ನು ಹಾಡುವಾಗ ಮಹಾಧರ್ಮಾಧ್ಯಕ್ಷರು, ನೈವ ಯಾಜಕರು, ಎಲ್ಲ ಗುರುಗಳು ಪೀಠದ ಮುಂಭಾಗದಲ್ಲಿ ಒಂದು ಛಾಯಾಚಿತ್ರಕ್ಕೆ ಒಟ್ಟಾಗಿ ಸೇರುವರು. ತದನಂತರ ಎಲ್ಲ ಯಾಜಕರು ಇಲ್ಲೇ ತಮ್ಮ ಪೂಜಾ ವಸ್ತ್ರಗಳನ್ನು ತೆಗೆದಿಟ್ಟು ಇಲ್ಲೇ ಕುಳಿತುಕೊಂಡು ಒಂದು ಚಿಕ್ಕ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಕೇಳಿಕೊಳ್ಳುತ್ತೇನೆ. ಮೈ ರಿಕ್ವೆಸ್ಟ್ ಆಲ್ ದ ಪ್ರೀಸ್ಟ್ ಟು ಜಾಯಿನ್ ಫಾರ್ ಎ ಫೋಟೋಗ್ರಾಫ್. ಆಫ್ಟರ್ ದ ಫೋಟೋಗ್ರಾಫ್ ಕೈಂಡ್ಲಿ ಇನ್ವೆಸ್ಟ್ ಯುವರ್ ಸೆಲ್ಫ್ ಹಿಯರ್ ಆ್ಯಂಡ್ ರಿಮೈನ್ ಫಾರ್ ಎ ಶಾರ್ಟ್ ಫೆಲಿಸಿಟೇಷನ್ ಕೌಂಟ್. La 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 la.
ಸ್ಮರಿಸಿದರು ದೇವವ ಗಂಡಿಸಿ ಬಯಕೆಯ ಬಂದಿಸಿ ಸತ್ಯವ ಸಾರಿದರು ಮನೆಯನ್ನು ತೊರೆದು ಮಮತೆಯ ಮರೆತು ನೋವನ್ನು ಸಹಿಸಿದರು ದೇವವ ಗಂಡಿಸಿ ಬಯಕೆಯ ಬಂದಿಸಿ ಸತ್ಯವ ಸಾರಿದರು ಮೌನದಿ ಬೆರೆಯುತ್ತ ಪ್ರಿಯ ಸಹೋದರ ಸಹೋದರಿಯರೇ, ಈಗಷ್ಟೇ ಸೇವಾದರ್ಶಿ ಆದರ್ಶ ಅವರ ಯಾಜಕ ಬಲಿಪೂಜೆಯಲ್ಲಿ ಭಾಗವಹಿಸಿ ನಾವು ಸಂತುಷ್ಟರಾಗಿದ್ದೇವೆ, ಆಧ್ಯಾತ್ಮಿಕ ಭೋಜನವನ್ನು ಸವಿದ್ದೇವೆ. ನಾವು ನಮ್ಮ ದೈಹಿಕ ಭೋಜನವನ್ನು ಸವಿಯುವುದಕ್ಕೆ ಹೋಗುವ ಮುಂಚೆ ಒಂದು ಚಿಕ್ಕ ಅಭಿನಂದನಾ ಸಮಾರಂಭವನ್ನು ನಾವು ದೇವಾಲಯದ ಒಳಗಡೆಯೇ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಸಹಕರಿಸಿ. ಈ ಅಭಿನಂದನಾ ಸಮಾರಂಭದ ನಂತರ ಎಲ್ಲ ಭಕ್ತಾದಿಗಳಿಗೂ ನವಗುರುಗಳನ್ನು ಅಭಿನಂದಿಸಲು ಅವರ ಆಶೀರ್ವಾದವನ್ನು ಪಡೆಯಲು ದೇವಾಲಯದ ಹೊರಭಾಗದಲ್ಲಿ ಅಂದರೆ ನಮ್ಮ ಫೈರಿಯ ಮುಂಭಾಗದಲ್ಲಿ ವೇದಿಕೆಯನ್ನು ನಿರ್ಮಿಸಿದ್ದೇವೆ. ಅಲ್ಲಿ ನೀವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸಬಹುದು. ದಯಮಾಡಿ ಸಾವಧಾನದಿಂದ ಕುಳಿತುಕೊಳ್ಳಿ. ಈಗ ಮೊದಲಿಗೆ ನಮ್ಮ ಮಹಾಧರ್ಮಾಧ್ಯಕ್ಷರನ್ನು, ನಮ್ಮ ಸ್ಥಳೀಯ ಪ್ರಾಂತ್ಯಾಧಿಕಾರಿಗಳನ್ನು, ಧರ್ಮಕೇಂದ್ರದ ಗುರುಗಳನ್ನು, ನವಯಾಜಕರನ್ನು, ಅವರ ತಂದೆ ತಾಯಿಗಳನ್ನು ಬಲಿಪೀಠದ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಮೊದಲಿಗೆ ನಮ್ಮ ಧರ್ಮ ಕೇಂದ್ರದ ಗುರುಗಳಾದ ವಂದನೀಯ ಸ್ವಾಮಿ ಪ್ರಶಾಂತ್ ಫರ್ನಾಂಡಿಸ್ರವರು ಎಲ್ಲ ಭಕ್ತಾದಿಗಳನ್ನು ಹಾಗೂ ಇಲ್ಲಿರುವಂತಹ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಲಿದ್ದಾರೆ. ನಮ್ಮ ಮಧ್ಯದಲ್ಲಿರುವ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿ ಅತಿ ವಂದಿನಿಯ ಬರ್ನೆಟ್ ಮೋರಿಸ್ ರವರೇ, ಇಲ್ಲಿ ಸೇರಿರುವ ಎಲ್ಲ ಗುರುವರ್ಯರೇ, ಧರ್ಮ ಭಗಿನಿಯರೇ, ವಿಶೇಷವಾಗಿ ಇಂದು ನವದೀಕ್ಷೆಯನ್ನು ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿರುವ ವಂದನೀಯ ಸ್ವಾಮಿ ಆದರ್ಶ್ ರವರೇ, ಇಂದು ನಮ್ಮ ವಿಚಾರಣೆಯಲ್ಲಿ ಸಂತೋಷದ ಹಬ್ಬದ ವಾತಾವರಣ. ಈ ಸಂತೋಷದ ವಾತಾವರಣಕ್ಕೆ ಕಾರಣ ನಮ್ಮ ವಂದನೀಯ ಆದರ್ಶರವರು. ಕೆಲವೇ ಕ್ಷಣಗಳ ಹಿಂದೆ ಬರ್ನೆಟ್ ಮೋರಿಸ್
ಬಿಷಪ್ ರವರಿಂದ ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿ ನವ ಯಾಜಕರಾಗಿ ನಮ್ಮ ಮುಂದೆ ಪ್ರಜ್ವಲಿಸ್ತಾ ಇದ್ದಾರೆ. ನನ್ನ ನಿಮ್ಮೆಲ್ಲರ ಪರವಾಗಿ ನಾನು ವಂದನೀಯ ಆದರ್ಶ್ ರವರಿಗೆ ಶುಭವನ್ನು ಕೋರುವಾಗ, ದೇವರು ಇವರ ಯಾಜಕ ಜೀವನದಲ್ಲಿ ಹಲವಾರು ಆಶೀರ್ವಾದಗಳನ್ನು ತುಂಬಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ನಾವು ವಯಸ್ಸಿತು ನೆರವೇರಿದಾಗ ನಾವು ತುಂಬ ಖುಷಿ ಪಡುತ್ತೇವೆ. ಆದರೆ ನಾವು ಆಸೆ ಪಡುವುದು ಅದೇ ರೀತಿ ನಮ್ಮ ತಂದೆ ತಾಯಿ ಗುರು ಹಿರಿಯರು ನಮ್ಮ ಪ್ರಿಯರಾದವರು ಎಲ್ಲರ ಆಸೆಯನ್ನು ನಾವು ಈಡೇರಿಸುವಾಗ ನಾವು ಹೆಮ್ಮೆ ಪಡಬೇಕಾದರು. ವಂದನೀಯ ಆದರ್ಶ್ ಅವರು ಪೀಠ ಸೇವಕರಿರುವಾಗಲಿಂದ ನಾನು ಅವರನ್ನು ಪರಿಚಯ ಪಡ್ತೇನೆ. ಆಗಲಿಂದ ಒಬ್ಬ ಯಾಜಕರಾಗಿ ದೇವರಿಗೆ ತನ್ನ ಸೇವೆಯನ್ನು ಮಾಡುವಂಥ ಮನೋಭಾವ ಇಂದು ಯಾಜಕರಾಗಿ ನಮ್ಮ ಮುಂದೆ ಇದ್ದಾರೆ. ಒಬ್ಬ ಯಾಜಕರಾಗಬೇಕಾದರೆ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯ ಅವರ ಪ್ರಾರ್ಥನೆ ಅದೇ ರೀತಿ ಅವರ ಬೆಂಬಲ ಕೂಡ ತುಂಬ ಮುಖ್ಯ. ಇಂದು ಇವರು ಯಾಜಕರಾಗಿರಬೇಕಾದರೆ ಅವರ ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಅವರ ಪ್ರಾರ್ಥನೆ ಇದಕ್ಕೆ ಕಾರಣ. ಇವರ ತಂದೆ ತಾಯಿಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ನವ ಯಾಜಕರಾಗಿರುವ ಆದರ್ಶ್ ಅವರ ಜೀವನ ಸುಖಕರವಾಗಲಿ ಫಲದಾಯಕವಾಗಲಿ ಎಂಬುದನ್ನು ಆಶಿಸುತ್ತೇನೆ. ನಮ್ಮ ವಿಚಾರಣೆಯಲ್ಲಿ ಸುಮಾರು ವರ್ಷಗಳ ನಂತರ ನಾವು ಒಂದು ಯಾಜಕ ದೀಕ್ಷೆಯನ್ನು ಇಲ್ಲಿ ಕಾಣುತ್ತೇವೆ. ಹಲವಾರು ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಆದರ್ಶ್ ಅವರು ದೇವರ ಹಾಗೂ ಅವರ ಪ್ರಜೆಯ ಸೇವೆಗಾಗಿ ಮುಂದಾಗಿದ್ದಾರೆ. ಇಂದು ತಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಪ್ರತಿಯೊಬ್ಬ ತಂದೆ ತಾಯಿ ಗುರು ಹಿರಿಯರು ತಮ್ಮ ಮಕ್ಕಳಲ್ಲಿ ದೇವರ ಪ್ರೀತಿ ಹಾಗೂ ದೇವರ ಭಯವನ್ನು ಉಂಟು ಮಾಡಿದರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಹಲವಾರು ಯಾಜಕರು ನಮ್ಮ ಈ ವಿಚಾರಣೆಯಲ್ಲಿ ಉದ್ಭವಿಸುವುದು ಸೂಕ್ತ. ಪ್ರಿಯರೇ, ಇಲ್ಲಿ ಸೇರುವ ನಿಮ್ಮೆಲ್ಲರನ್ನ ನಾನು ಈ ಒಂದು ಸಣ್ಣ ಶುಭ ಕೋರುವ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಾಗ ಪುನಃ ಯಾಜಕ ಆದರ್ಶ್ ಇವರ ಜೀವನವನ್ನು ದೇವರು ಆಶೀರ್ವದಿಸಲಿ, ಸಕಲ ಆಶೀರ್ವಾದಗಳಿಂದ ತುಂಬಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಈಗ ನಮ್ಮ ಫ್ರಾನ್ಸಿಸ್ಕನ್ ಪ್ರಾಂತ್ಯದ ಸಹಾಯಕ ಪ್ರಾಂತ್ಯಾಧಿಕಾರಿ ವಂದನೀಯ ಸ್ವಾಮಿ ಸಜ್ಜಿ ಮ್ಯಾಥ್ಯೂ ಅವರು ನವಗುರುವನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲಿದ್ದಾರೆ. Christy and all the friars gathered here
with pride and happiness. I congratulate Adarsh for being a priest. Adarsh, congratulations. I was just asking Adarsh what is his age. With his permission, he is 29 years old and he is already grown old. I think he has grown a few years old in the last few months and days. And if you ask him what were you doing these 29 years to be a priest, he will tell you, except first 3 to 4 years as he was an infant, rest 24, 25 years he was studying. He was learning. And we will also ask, why so long? Why so long? I would answer that question with the words of the 16th President of the United States, Abraham Lincoln. He said this in an anecdote. He said, if you ask me to cut down a tree and give me 6 hours of time, I will use 4 hours to sharpen my axe. But I think he has been sharpening his axe all this while. He was ministering in Mysore for his diaconate ministry for half a year. And what we hear from the people and the priests, religious from Mysore, they want him back in Mysore. And we are happy to hear it. He has sharpened his axe well. Today, as we wish him congratulations for being ordained a priest of the Lord, I, on behalf of the province, would tell him, at times as priests, we might also feel little inadequate. Our sharpness goes blunt at times. What should we do? Get back to sharpening the axe. Maybe prayer, maybe reading, studies, and get back to the community, brothers, and sharpen your axe again to get back to the ministry. Today, as we stand here, as a province, as brothers here, what I assure him is our prayers, our support, our encouragement for going forward in his ministry. And a sign of our encouragement to him, as a priest, I ask Father Simon, one of our refinery members, to adorn him with a shawl. And in our midst, sitting very silently, are the parents of Adarsh, Yashudas and Cecilia. And Alex, his brother, is also somewhere in the, yeah, he is there. We truly appreciate, as a province, as the order, the generosity of
Mr. Yashudas and Cecilia, who gave his son to us and fostered, nurtured his vocation through constant being in touch, prayer, and the devotion that he and devotion and other encouragement that they gave to Adarsh. Today, as an appreciation, as a sign of appreciation from our part, may I request our parish priest, Prashant, to adorn them with shawls. ಈಗ ನಿವೃತ್ತ ಮಹಾಧರ್ಮಾಧ್ಯಕ್ಷರು ಪ್ರಸ್ತುತ ಪ್ರೇಷಿತ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಬಾರಣ್ಣ ಮೋರಸ್ರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲಿದ್ದಾರೆ. ಅತಿ ಪ್ರೀತಿಯ ಫಾದರ್ ಆದರ್ಶ್ ಅವರೇ ಹಾಗೂ ಇಲ್ಲಿ ನೆರೆದಿರುವ ಗುರುಗಳೇ, ಸಿಸ್ಟರ್ಸ್ ಅವರೇ, ಭಕ್ತಾದಿಗಳೇ, ಪ್ರತ್ಯೇಕವಾಗಿ ಫಾದರ್ ಆದರ್ಶ್ರವರ ತಾಯಿ ತಂದೆಯವರೇ ಮತ್ತು ಸಹೋದರನೇ, ಸಂತೋಷದ ದಿವಸ. ಫಾದರ್ ಆದರ್ಶ್ ಇವತ್ತಿನಿಂದ ಗುರುಗಳಿಗೆ ಆಗಿದ್ದಾರೆ. ನನ್ನ ಒಂದೇ ಆಸೆ ಅವರ ಹೆಸರಿನಾಗೆ ಅವರು ಆಗಲಿ. ಅವರ ಹೆಸರು ಆದರ್ಶ್, ಒಬ್ಬ ಆದರ್ಶ್ ಗುರುಗಳು ಆಗಲಿ, ಇದು ಅತಿ ಅಗತ್ಯ. ಜನರು ಇವತ್ತು ಆಸಿಸುವುದು ಬಯಸುವುದು ಅದೇ. ಎರಡನೇದಾಗಿ, ಅವರು ದೇವವಾಕ್ಯವನ್ನು ತೆಗೆದುಕೊಂಡಿದ್ದಾರೆ, ಶಿಲುಬೆಯ ಯೇಸುವಿನ ಹಾಗೆ ಅವರನ್ನು ಪ್ರೀತಿಸಲು. ಪ್ರೀತಿಯ ಪಾದ ಆದರ್ಶವರೇ, ನೆನಪಿನಲ್ಲಿ ಇವತ್ತಿನಿಂದ ಪ್ರತಿ ದಿವಸ ಪ್ರತಿಗಳಿಗೆ ನಿಮ್ಮನ್ನು ಆ ಶಿಲುಬೆಗೆ ಪ್ರಭುವಿನ ಹಾಗೆ ಜಡಿಯಲ್ಸ್ ಪಡುವರು. ನೀವು ಪಡುವರು. ಹಿ ವಿಲ್ ಬಿ ಆಲ್ವೇಸ್ ಅಂಡ್ ಎವ್ರಿ ಡೇ ಎವ್ರಿ ಮೂಮೆಂಟ್ ವಿಲ್ ಬಿ ಕ್ರೂಸಿಫೈಡ್. ಇದಕ್ಕೆ ನಾವು ತಯಾರಿರಬೇಕು. ಪ್ರೀತಿಸುವುದಂದರೆ ಅವರ ಹಾಗೆ ಆಗು. ಪ್ರೀತಿಸುವುದಂದರೆ ನಾನು ಹೇಳಿದ ಪ್ರಕಾರ ಶಿಲುಬೆಯನ್ನು ಎತ್ತಿಕೊಂಡು ಹೋಗಿ ಅದರಲ್ಲಿ ಜಡಿಸಲ್ಪಡಲಿಕ್ಕೆ ಸಿದ್ಧರಾಗುವುದು. ಆ ಸಮಯದಲ್ಲಿ ಮಾತ್ರ ಪ್ರಭುವಿನಾಗೆ ನಾವು ಆಗುವೆವು. ಅಂಥ ಪ್ರೀತಿ ನಿಮ್ಮದಾಗಲಿ, ನಿಮ್ಮ ಸೇವೆಯಲ್ಲಿ ಜನರಿಗೆ. ಮೂರನೇದಾಗಿ, ಆದರ್ಶ್ ಯಾವಾಗಲೂ ನನಗೆ ಮೈಸೂರಿನಲ್ಲಿ ಹೇಳಿದ್ದರು, ನೀವು ನನಗೆ ಕನ್ಫರ್ಮೇಷನ್ ಬಿಡುಗಡೆ ಸಂಸ್ಕಾರವನ್ನು ಕೊಟ್ಟಿದ್ದೀರಿ, ಸೇವಾದರ್ಶ ಡಯಾಗ್ನೆಟ್ ಆರ್ಡಿನೇಷನ್ ಕೊಟ್ಟಿದ್ದೀರಿ, ಬಂದು ಪ್ರೀಸ್ಟ್ ಆರ್ಡಿನೇಷನ್ ಸಹ ಕೊಡಬೇಕು. ಯಾಕೆಂದರೆ ಪವಿತ್ರಾದ ಪುನಃ ಪುನಃ ಪುನಃ
ಇದು ಅವರ ಆಶೆ ಇವತ್ತು ತೀರಿದೆ. ದೇವರು ಅವರಿಗೆ ಬೇಕಾದ ಆಶೀರ್ವಾದವನ್ನು ಕೊಡಲಿ. ಮೈಸೂರು ಧರ್ಮಕ್ಷೇತ್ರದಲ್ಲಿ ಸಂತ ಫಿಲೋಮಿನಸ್ ಕಥೇದ್ರದಲ್ಲಿ ಅವರು ಈಗ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಸೇವಾದರ್ಶಿಯ ಸೇವೆ. ಇಲ್ಲಿ ಎಷ್ಟು ಜನರು ಬಂದಿದ್ದಾರೆ ಬಸ್ಸು ಮಾಡಿ? ಇಲ್ಲ, ಮೈಸೂರು ಧರ್ಮಕ್ಷೇತ್ರದ ಆ ಕಥೇದ್ರದ ಗುರುಗಳು ಇಲ್ಲಿದ್ದಾರೆ. ಅಸಿಸ್ಟೆಂಟ್ ಗುರುಗಳು ಆ ಲಿಟನಿ ಅವರು ಗಾನ ಮಾಡಿದರು. ಎಲ್ಲರೂ ಅಲ್ಲಿಂದ ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ಕಾರಣ ಅವರೆಲ್ಲರೂ ಆದರ್ಶನನ್ನು ಪ್ರೀತಿಸುತ್ತಾರೆ. ಅದಕ್ಕಾಗಿ ಅವರು ಎಲ್ಲರೂ ಕೇಳಿಕೊಳ್ಳುತ್ತಾರೆ. ಅವರು ಹಿಂದೆ ಬರಬೇಕು ಮತ್ತು ಕಥೇದ್ರಲ್ಲಿ ಸೇವೆ ಇನ್ನು ಕೆಲವು ವರ್ಷ ಆದರೂ ಅವರು ಸಲ್ಲಿಸಬೇಕೆಂದು. ಅದೇ ನಾನು ಈ ನಮ್ಮ ಸಂಸ್ಥೆಯ ಅಧಿಕಾರಿಗಳೇ ಪ್ರಾಂಶುಪಾಲ ಸಂಸ್ಥೆ ಕೇಳಿಕೊಳ್ಳುವುದು ಧರ್ಮಕ್ಷೇತ್ರದ ಪರವಾಗಿ ಕಥೇದ್ರದ ಪರವಾಗಿ ನಿಮಗೆ ನಾನು ನಿಮ್ಮ ಸೇವೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಧರ್ಮಕ್ಷೇತ್ರದ ಮೈಸೂರು ಧರ್ಮಕ್ಷೇತ್ರದ ಪರವಾಗಿ ನನ್ನ ಪರವಾಗಿ ಮತ್ತು ಇಲ್ಲಿ ನೆರೆದಿರುವ ಮೈಸೂರಿನಿಂದ ಬಂದ ಎಲ್ಲ ಭಕ್ತಾದಿಗಳ ಶುಶ್ರೂಷೆಯ ಪರವಾಗಿ ನಾನು ಫಾದರ್ ಆದರ್ಶನನ್ನು ಅಭಿನಂದಿಸಲು ನಾನು ಇಚ್ಛಿಸುತ್ತೇನೆ. ಪ್ಯಾರಿಸ್ ಪ್ಲೀಸ್ ಕಮ್. ನವ ಯಾಜಕರನ್ನು ಕುರಿತು ಒಳ್ಳೆಯ ಮಾತುಗಳನ್ನು ಪ್ರೋತ್ಸಾಹದ ಮಾತುಗಳನ್ನು ನೋಡಿದ ಪ್ರೇಷಿತ ಆಡಳಿತ ಅಧಿಕಾರಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಈಗಾಗಲೇ ಪ್ರೇಷಿತ ಆಡಳಿತ ಅಧಿಕಾರಿಗಳು ಹೇಳಿದಂತೆ ನವಯಾಜಕ ಆದರ್ಶ ಅವರು ಸೇವಾದರ್ಶಿಯಾಗಿದ್ದಾಗ ಮೈಸೂರಿನ ಪ್ರಖ್ಯಾತ ಸಂತ ಫಿಲೋಮಿನಾ ದೇವಾಲಯದಲ್ಲಿ ಸೇವಾದರ್ಶಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅಲ್ಲಿನ ಧರ್ಮಕೇಂದ್ರದ ಗುರುಗಳು ವಂದನೀಯ ಸ್ವಾಮಿ ಸ್ಟ್ಯಾನಿ ನವಗುರುಗಳನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲಿದ್ದಾರೆ. ಪರಮ ಪೂಜ್ಯ ಮಹಾಧರ್ಮಾಧ್ಯಕ್ಷರು, ಅದೇ ರೀತಿಯಲ್ಲಿ ಮೈಸೂರು ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತ ಅಧಿಕಾರಿಗಳೇ, ಅಂತೆಯೇ ಅತ್ಯಂತ ಉತ್ಸಾಹ ಸಂತೋಷದಿಂದ ತನ್ನ ಕುಟುಂಬದೊಂದಿಗೆ ಅಪಾರ ಬಂಧುಗಳೊಂದಿಗೆ ಇರುವಂತಹ ನೂತನ ಯಾಜಕರೇ, ಮೊಟ್ಟ ಮೊದಲಿಗೆ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಪರವಾಗಿ ವಿಶೇಷವಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗುರುಗಳ ಪರವಾಗಿ ಇಲ್ಲಿ ಮೈಸೂರಿನಿಂದ ಅನೇಕ ಕನ್ಯಾಸ್ತ್ರೀಯರು ಯಾಜಕರು ಹಾಗೂ ಭಕ್ತಾದಿಗಳು ಬಂದಿದ್ದಾರೆ. ಅವರೆಲ್ಲರ ಪರವಾಗಿ ನಿಮಗೆ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್ ಟು ಯು ದಿ ಅಪ್ಪ. ನಮ್ಮ ಪೂಜ್ಯ ಮಹಾಧರ್ಮಾಧ್ಯಕ್ಷರು ಈಗಾಗಲೇ ಅವರ ಬಗ್ಗೆ ಎಲ್ಲವನ್ನ ಹೇಳಿದ್ದಾರೆ. ಈಸ್ ಆ್ಯಕ್ಚುಲಿ ವೆರಿ ಬ್ಲೆಸ್ಸೆಡ್ ಪ್ರೀಸ್ಟ್. ಯಾಕೆಂತೇಳಿದ್ರೆ ಮಹಾಧರ್ಮಾಧ್ಯಕ್ಷರು ಹೇಳಿದ ಪ್ರಕಾರನೇ ಈ ಮೂರು ಸಂಸ್ಕಾರಗಳನ್ನು ಅವರಿಂದನೇ ಪಡ್ಕೊಂಡಿದ್ದಾರೆ. ಪವಿತ್ರಾತ್ಮರನ್ನು ಪಡ್ಕೊಂಡಿದ್ದಾರೆ, ಯೇಸು ಸ್ವಾಮಿಯ ಪ್ರತಿರೂಪವಾಗಿದ್ದಾರೆ, ಅದೇ ರೀತಿಯಲ್ಲಿ ಇಂದು ಆ ಯಾಜಕತ್ವವನ್ನು ಪಡೆದುಕೊಂಡಿದ್ದಾರೆ. ದೃಢೀಕರಣ, ಸೇವಾದರ್ಶಿ, ಅದೇ ರೀತಿಯಲ್ಲಿ ಯಾಜಕತ್ವ, ಮೂರನ್ನು ಕೂಡ ಮಹಾಧರ್ಮಾಧ್ಯಕ್ಷರು ನೀಡಿದ್ದಾರೆ.
Actually, the Archbishop is more happy than all of us. ಅವರು ಆಗಾಗ ಕೇಳ್ತಿದ್ರು ಮೈಸೂರಿನಿಂದ ಎಷ್ಟು ಬಸ್ಸುಗಳನ್ನು ಇಲ್ಲಿ ಬ್ಯಾಂಗ್ಳೂರಿಗೆ ಬರುತ್ತದೆ ಅನ್ನೋದನ್ನು. ಮೈಸೂರಿಂದ ಯುವರ್ ಗ್ರೇಸ್ ಲಾಟ್ ಆಫ್ ಬಸ್ಸಸ್ ಆರ್ ಕಮಿಂಗ್ ಫ್ರಮ್ ಕಥೆಡ್ರಲ್ ಆಲ್ ಆಫ್ ದೆಮ್ ವಾಂಟ್ ಟು ಕಮ್ ಬಟ್ ಓನ್ಲಿ ಒನ್ ಬಿಗ್ ಬಸ್ ಹ್ಯಾಸ್ ಕಮ್ ಮೆನಿ ಅದರ್ ಪೀಪಲ್ ಹ್ಯಾವ್ ಕಮ್. ಒಂದೆರಡು ವಿಷಯಗಳು ಈ ಯಾಜಕರ ಬಗ್ಗೆ, ಯಾಕೆ ಇವರು ಇಷ್ಟೊಂದು ಪ್ರೀತಿಮಯ, ಮಹಾಧರ್ಮಾಧ್ಯಕ್ಷರು ಹೇಳಿದ ಪ್ರಕಾರ ಆದರ್ಶ ಅನ್ನೋದನ್ನು ನಾವು ನೋಡೋದಾದರೆ ಈಸ್ ಇಂಟಗ್ರೇಟೆಡ್ ಪರ್ಸನ್. ಎಲ್ಲರ ಜೊತೆಯಲ್ಲಿ ಅವರು ಬೆರೀತಾರೆ. ಅವರು ಚಿಕ್ಕ ಮಕ್ಕಳಿರಲಿ, ವಯಸ್ಸಾದವರಿರಲಿ, ಅಥವಾ ಸಮಾನ ಬೇರೆ ವಯಸ್ಸಿನ ಅಂತರದಲ್ಲಿರುವಂಥವರಿರಲಿ, ಎಲ್ಲರ ಜೊತೇಲಿ ಇರ್ತಾರೆ. ನಮ್ಮ ಪ್ರಧಾನ ದೇವಾಲಯದಲ್ಲಿ ಸಂತ ಫಿಲೋಮಿನಾ ಈ ವಿಶ್ವವಿಖ್ಯಾತ ಈ ಧರ್ಮ ಕೇಂದ್ರದಲ್ಲಿ ಎವರ್ ಸಿನ್ಸ್ ಇ ಕೇಮ್ ವಿ ಕ್ಯಾನ್ ಸಿ ಲಾಟ್ ಆಫ್ ಯಂಗ್ ಪೀಪಲ್, ಸ್ಪೆಷಲಿ ದ ಚಿಲ್ಡ್ರನ್, ಆಲ್ಡರ್ ಬಾಯ್ಸ್ ಇರ್ಬೋದು, ಯಾವಾಗಲೂ ಕೂಡ ಅವರ ಹಿಂದೆ ಇರುತ್ತಾರೆ. ಮಾತ್ರವಲ್ಲ, ಹಿ ಈಸ್ ವೆರಿ ಮೆಚ್ಯೂರ್ ಇನ್ ಇಸ್ ಥಿಂಕಿಂಗ್. ತನ್ನ ವಿಶ್ವಾಸದಲ್ಲಿರಲಿ, ವಿಷಯಗಳಲ್ಲಿರಲಿ, ಎಲ್ಲವುಗಳಲ್ಲೂ ಕೂಡ ಅತ್ಯಂತ ಆಳವಾದಂತಹ ಮೆಚ್ಯೂರ್ ಥಿಂಕಿಂಗ್. ಯಾವುದೋ ಊಹಾಪೋಹಗಳಿಗಾಗಲಿ ಅಥವಾ ಯಾವುದೋ ಹೇಳಿಕೆ ತೆಗಳಿಕೆ ಉತ್ಸಾಹಗಳಿಗಾಗಲಿ ಮಾರು ಹೋಗದೆ ತನ್ನ ದೃಢತೆಯನ್ನು ಅವರು ತಗೊಂಡಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಪ್ರೀಸ್ಟ್, ಯಾಜಕರಿಗೆ ಅದು ಅತಿ ಮುಖ್ಯವಾದುದು. ಅದನ್ನು ಅವರ ಉಪಯಾಜಕತನದಲ್ಲಿಯೇ ನಾವು ಕಂಡಿದ್ದೇವೆ. ಅನೇಕ ಒಳ್ಳೆಯ ಗುಣಗಳನ್ನು ನಾವು ಕಾಣ್ತೇವೆ. ಐ ಆಮ್ ಪರ್ಸನಲಿ ವೆರಿ ಹ್ಯಾಪಿ ಹಿಸ್ ಪೇರೆಂಟ್ಸ್ ಹೇಲ್ ಫ್ರಮ್ ಮಂಡ್ಯ. ನನ್ನ ಮೊದಲ ಯಾಜಕ ದೀಕ್ಷೆ ಆದ ತಕ್ಷಣ ನನ್ನ ಯಾಜಕೀಯ ಈ ಸೇವಾ ವೃತ್ತಿಯನ್ನು ಅಲ್ಲಿ ಪ್ರಾರಂಭಿಸಿದೆ. ಅನೇಕವರ ಬಂಧು ಮಿತ್ರರಿದ್ದಾರೆ, ವಿಶೇಷವಾಗಿ ತನ್ನ ತಾಯಿ, ತನ್ನ ಇನ್ನೊಂದು ತಾಯಿಯ ಅಕ್ಕ ತಂಗಿಯರೆಲ್ಲರೂ ಕೂಡ ದೇರ್ ಆಲ್ ಇನ್ ದ ಕ್ವಾಯರ್. ದೇವಾಲಯದ ಯಾವುದೇ ಹಾಡಾಗಿರಲಿ, ಕೆಲಸ ಕಾರ್ಯಗಳಾಗಿರಲಿ, ಅವರು ಸದಾ ಸಿದ್ಧರಾಗಿರ್ತಾರೆ. ಅಂತಹ ತಂದೆ ತಾಯಿಗಳ ಆದರ್ಶವನ್ನು ತನ್ನ ಮಗ ಪಡೆದುಕೊಂಡಿದ್ದಾರೆ. ಈ ದಿನ ನಿಜವಾಗಿ ಕೂಡ ಒಂದು ಸಂತೋಷದ, ಸಂಭ್ರಮದ, ಸಡಗರದ, ಎಲ್ಲಕ್ಕಿಂತ ಮಿಗಿಲಾಗಿ ಆಶೀರ್ವಾದದ ದಿನವಾಗಿದೆ. ಇಲ್ಲಿನ ಧರ್ಮ ಕೇಂದ್ರದ ಗುರುಗಳು ಹೇಳಿದ ಪ್ರಕಾರ ಅನೇಕ ವರ್ಷಗಳ ನಂತರ ಒಬ್ಬ ಗುರುವನ್ನು ಕಾಣ್ತಾ ಇದ್ದಾರೆ. ಈ ಆದರ್ಶ ಮತ್ತು ಆಕರ್ಷಣೆ ಮೇರೆಗೆ ಅನೇಕ ಗುರುಗಳಾಗಲಿ ಎಂಬುದಾಗಿ ಬಯಸ್ತೇವೆ. ಮತ್ತೊಂದು ಬಾರಿ ಇಲ್ಲಿರುವ ಎಲ್ಲ ಮೈಸೂರು ಧರ್ಮಕ್ಷೇತ್ರದ ಪರವಾಗಿ ನಮಗೆ ಪೂಜ್ಯ ಪ್ರೇಷಿತ ಆಡಳಿತ ಅಧಿಕಾರಿಗಳು, ಪ್ರಸ್ತುತ ನಮ್ಮ ಮೈಸೂರು ಧರ್ಮಕ್ಷೇತ್ರದ ಬಿಷಪ್ರವರು ಅವರೇ ಇಲ್ಲಿದ್ದಾರೆ. ಅಂದಮೇಲೆ ನಮ್ಮ ಇಡೀ ಮೈಸೂರು ಡಯಾಸಿಸ್ ಇಲ್ಲಿಗಿದ್ದ ಹಾಗೆ ಅವರ ಪರವಾಗಿ ಮತ್ತು ಎಲ್ಲ ಗುರುಗಳ ಪರವಾಗಿ, ಕನ್ಯಾಸ್ತ್ರೀಯ ಪರವಾಗಿ ಮತ್ತೊಂದು ಬಾರಿ ಅವರಿಗೆ ಅಭಿನಂದನೆಗಳು, ಕೃತಜ್ಞತೆಗಳು. ಐ ಕೈಂಡ್ಲಿ ರಿಕ್ವೆಸ್ಟ್, ದೇರ್ ಆರ್ ಮೆನಿ ಸಿಸ್ಟರ್ಸ್ ಆ್ಯಂಡ್ ಫಾದರ್ಸ್ ಹೂ ಹ್ಯಾವ್ ಕಮ್ ಹಿಯರ್, ಕೈಂಡ್ಲಿ ಕಮ್ ಹಿಯರ್ ಜಸ್ಟ್ ಟು ಹಾನರ್ ಅವರ್ ಫಾದರ್. ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನವಗುರುಗಳು ವಂದನಾರ್ಪಣೆಯನ್ನು ಸಲ್ಲಿಸುವುದಕ್ಕೆ ಮುಂಚೆ ಈ ಧರ್ಮ ಕೇಂದ್ರದ ಭಕ್ತಾದಿಗಳು ನವಗುರುಗಳಿಗೆ ಅಭಿನಂದನೆಯನ್ನು ಸನ್ಮಾನ ಮಾಡಲಿದ್ದಾರೆ.
ದಯಮಾಡಿ ಶ್ರೀಮತಿ ಫಿಲೋಮಿನಾ ಮ್ಯಾನುವೆಲ್ ರವರು ಮುಂದೆ ಬರೋದಕ್ಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮವರೇ ಆದ ನಮ್ಮ ಪುತ್ರ ಸನ್ಮಾನ ಪತ್ರ, ಒಲವಿನ ನವಗುರುಗಳಾದ ಸ್ವಾಮಿ ಆದರ್ಶರವರೇ, ಪ್ರವಾದಿ ಯೆರೆಮೀಯನ ಗ್ರಂಥದಲ್ಲಿ ಸರ್ವೇಶ್ವರ ಸ್ವಾಮಿ ಅಂತೆಂದರು, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆಯೇ ನಿನ್ನನ್ನು ನಾನು ತಿಳಿದಿದ್ದೆ, ನೀನು ಉದರದಿಂದ ಉದರ ಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ, ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ, ಉದರದಿಂದಲೇ ಪ್ರವಾದಿಯಂತೆ ಆರಿಸಲ್ಪಟ್ಟಾಗ ದೈವ ಕರೆಯನ್ನು ಆಲಿಸಿ ಇಂದು ಯಾಜಕರಾಗಿದ್ದೀರ. ಈ ದೈವ ಕಾರ್ಯಕ್ಕೆ ಸಾಕ್ಷಿಯಾದ ಬೆಂಗಳೂರಿನ ಸಂತ ಅಂತೋಣಿಯವರ ಪ್ರೈರಿ ಧರ್ಮ ಕೇಂದ್ರದ ಭಕ್ತಾದಿಗಳಿಗೆ ಅತಿ ಸಂಭ್ರಮ ಹಾಗೂ ಸಡಗರ. ಪ್ರಿಯರೇ, ಬೆಳೆಯೇನು ಹೇರಳ, ಕೊಯ್ಲುಗಾರರು ವಿರಳ ಎಂಬ ಪ್ರಭು ಯೇಸುವಿನ ನುಡಿ ಇಂದಿಗೂ ಪ್ರಸ್ತುತ. ಜಾಗತೀಕರಣ, ಆಧುನಿಕರಣ, ಪಾಶ್ಚಾತ್ಯೀಕರಣ ಮತ್ತು ಮಾಧ್ಯಮಗಳ ಪ್ರಭಾವಗಳಿಂದ ಯುವಕ ಯುವತಿಯರು ಲೌಕಿಕ ಹಾಗೂ ಬಣ್ಣದ ಪ್ರಪಂಚದಲ್ಲಿ ಸುಖ ಜೀವನದತ್ತ ಸೆಳೆಯುವಂತಹ ಹಲವಾರು ಸಂದರ್ಭಗಳಿದ್ದರೂ ತಾವು ದೈವ ಕರೆಯನ್ನು ಆಲಿಸಿ ಬ್ರಹ್ಮಚರ್ಯ, ಬಡತನ ಮತ್ತು ವಿಧೇಯತೆಯ ವಾಗ್ದಾನಗಳನ್ನು ಮಾಡಿ ತಮ್ಮ ಧಾರ್ಮಿಕ ಸಭೆಯ ಸಂಸ್ಥಾಪಕರಾದ ಅಸೀಸಿಯ ಸಂತ ಫ್ರಾನ್ಸಿಸರು ಹಾಕಿದ ಹೆಜ್ಜೆಗಳಲ್ಲಿ ಮುನ್ನಡೆದಿರಿ. ಬೆಂಗಳೂರಿನ ಚಿಕ್ಕ ಆಡುಗೋಡಿಯ ನಿವಾಸಿಯಾದ ಶ್ರೀ ಯೇಸುದಾಸ್ ಸೇವಿಯರ್ ಮತ್ತು ಶ್ರೀಮತಿ ಸಲತ್ ಸಿಸಿಲಿಯರ್ ಅವರ ಮೊದಲನೆಯ ಮಗುವಾಗಿ ಜೂನ್ 16 1994 ಮಂಡ್ಯದಲ್ಲಿ ದೈವ ಭಕ್ತಿಯ ಕುಟುಂಬದಲ್ಲಿ ಜನಿಸಿ ಮಂಡ್ಯದ ಸಂತ ಜೋಸೆಫರ ದೇವಾಲಯದಲ್ಲಿ ಸೆಪ್ಟೆಂಬರ್ 11 1994 ಜ್ಞಾನಸ್ಥಾನವನ್ನು ಸ್ವೀಕರಿಸಿ ಧರ್ಮಸಭೆಯ ಸದಸ್ಯರಾದರು. ಈ ದೈವ ಭಕ್ತ ಕುಟುಂಬದಲ್ಲಿ ಭಕ್ತಿ, ವಿಶ್ವಾಸ, ನಂಬಿಕೆ, ಜಪ ತಪ ತಮ್ಮ ಕ್ರೈಸ್ತ ವಿಶ್ವಾಸಕ್ಕೆ ಭದ್ರ ತಳಹದಿ ನೀಡಿದ್ದು ಮಾತ್ರವಲ್ಲ, ದೈವ ಕರೆಗೆ ಸ್ಪಂದಿಸಲು ಈ ಪ್ರಾರ್ಥನೆಯ ವಾತಾವರಣ ಪೂರಕವಾಯಿತು. ಸ್ವಾಮಿ ಆದರ್ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಬೆಂಗಳೂರಿನ ಫ್ರಾನ್ಸಿಸ್ಕನ್ ಉನ್ನತ ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಯನ ಮಾಡುವಾಗ ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀನು ನನ್ನ ಸ್ವಂತ ನಾಡನ್ನು ಬಂದು ಬಳಗದವರನ್ನು ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೋಗು ಎಂದು ಅಬ್ರಹಾಮನಿಗೆ ಆದೇಶ ಸಿಕ್ಕತ್ತೆ ಅದನ್ನೇ ಆರಿಸಿಕೊಂಡಿರಿ. ಸ್ವಾಮಿ ಆದರ್ಶರವರು 2011 ದೈವ ಕರೆಗೆ ಒಗ್ಗೊಟ್ಟು ಫ್ರಾನ್ಸಿಸ್ಕನ್ ಧಾರ್ಮಿಕ ಸಭೆಗೆ ಸೇರಿದರು. ಪ್ರಾರಂಭಿಕ ತರಬೇತಿಯನ್ನು ಆಂಧ್ರಪ್ರದೇಶದ ಪಲ್ಮೇರ್ನ ಸಂತ ಲೂಯಿಸ್ರವರ ಗುರುಮಠದಲ್ಲಿ ಪಡೆದು 2014-15 ಮಧುರೈನಲ್ಲಿ ಹಾಸ್ಟೆಲ್ಸಿ, ನಂತರ 2015-16 ಪಲ್ಮೇರ್ನಲ್ಲಿ ನೊವಿಷಿಯೇಟ್ ಮೂಲಕ ಧಾರ್ಮಿಕ ಗುರುವಿನ ಸಭೆಯ ಗುರುಗಳ ಅಧಿಕೃತ ತರಬೇತಿಯನ್ನು ಪಡೆಯಲು ಸಿದ್ಧರಾದರು. 2016-19 ಕೇರಳದ ಪೆರಾವೂರಿನಲ್ಲಿ ತತ್ವಶಾಸ್ತ್ರ ಪದವಿಯ ಅಧ್ಯಯನ ಮುಗಿಸಿ 2019-20 ಆಸಾಮಿನಲ್ಲಿ ರೀಜೆನ್ಸಿ ಸೇವಾವಧಿಯನ್ನು ಮುಗಿಸಿ 2020-23 ಬೆಂಗಳೂರಿನ ಧರ್ಮರಾಮ್ ವಿದ್ಯಾಕ್ಷೇತ್ರಂನಲ್ಲಿ ದೈವಶಾಸ್ತ್ರದ ಪದವಿಯನ್ನು ಗಳಿಸಿ ಮೇ 2 2022 ಸಂತ ಅಂತೋಣಿಯವರ ಪ್ರೈರಿ ಧರ್ಮ ಕೇಂದ್ರದಲ್ಲಿ ಶಾಶ್ವತ ವಾಗ್ದಾನ ಮಾಡಿ ನಂತರ ಜೂನ್ 2023 ಪ್ರಬೋಧನ ಪಲೋಟಿನ್ ಥಿಯೋಲಗೆ ಮೈಸೂರು ಇಲ್ಲಿ ಉಪಯ ಸೇವಾದರ್ಶಿ ದೀಕ್ಷೆಯನ್ನು ಪಡೆದು ನಂತರ
ಮೈಸೂರಿನ ಸಂತ ಜೋಸೆಫರ ಮಹಾಮಂದಿರದಲ್ಲಿ ಸೇವಾದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ ಕ್ರಿಸ್ತನ ಸಿಪಾಯಿಯನ್ನು ಗುರುತಿಸಿಕೊಂಡಿದ್ದೆ. ಯಾಜಕರಾಗಲು ಬೇಕಾದ ತರಬೇತಿಯನ್ನು ಸುದೀರ್ಘ 13 ವರ್ಷಗಳ ಸತತ ಪರಿಶ್ರಮದಿಂದ ಅಭ್ಯಸಿಸಿ ನಂತರ ನಿಮ್ಮ ಮಹಾದಾಸಿಯ ಪರಮ ಗುರಿಯನ್ನು ಇಂದು ತಲುಪಿ ಕ್ರಿಸ್ತನ ಸಾಕ್ಷಿಯಾಗಿ ಕೀರ್ತಿ ಪತಾಕಿಯನ್ನು ಎತ್ತಿ ಹಿಡಿದಿ ಪ್ರತಿದಿನ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ದೈವ ಪ್ರಜೆಗಳಿಗೆ ಕ್ರಿಸ್ತರ ಅಮೂಲ್ಯ ದೇಹ ಮತ್ತು ರಕ್ತವನ್ನು ನೀಡಿ ದೈವಿಕ ಜೀವನವನ್ನು ತುಂಬಿಸುವ ಮಹತ್ಕಾರ ನೆರವೇರಿಸುವಿರಿ. ನಿಮ್ಮ ಗುರಿಯ ವಾಕ್ಯದಂತೆ ಶಿಲುಬೆಗೇರಿಸಿದ ಪ್ರಭು ಯೇಸುವನ್ನು ಪ್ರೀತಿಸುವ ಮೂಲಕ ದೇವರನ್ನು ದೈವ ಪ್ರಜೆಯತ್ತ ದೈವ ಪ್ರಜೆಯನ್ನು ದೇವರತ್ತ ಕರೆತರುವ ಸಕಲ ದೈವಾನುಗ್ರಹ ಸರ್ವಶಕ್ತ ದೇವರು ತಮಗೆ ನೀಡಲಿ. ತಾವುಗಳು ವಹಿಸಬೇಕಾದ ಪಾತ್ರಗಳು ಹಲವಾರು. ಕ್ರಿಸ್ತನ ದ್ರಾಕ್ಷಾ ತೋಟದಲ್ಲಿ ತಾವೊಬ್ಬ ಪ್ರವಾದಿ ಪ್ರತಿನಿಧಿ ಪ್ರತಿಬಿಂಬ ಬೋಧಕ ಸೇವಕ ಎಂಬ ಮಹಾ ಜವಾಬ್ದಾರಿಯನ್ನು ನಿರ್ವಹಿಸಲು ಶಕ್ತಿ ವರದಾನ ದಯಪಾಲಿಸಲಿ. ಪ್ರವಾದಿ ಯೆಶಾಯನಿಗೆ ಸರ್ವೇಶ್ವರ ಸ್ವಾಮಿ ಕೈ ಚಾಚಿ ಅವನ ಬಾಯಿಯನ್ನು ಮುಟ್ಟಿ ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ರಾಷ್ಟ್ರಗಳ ಮೇಲೂ ರಾಜ್ಯಗಳ ಮೇಲೂ ಅಧಿಕಾರವುಳ್ಳವನಾಗಿ ನಾನು ನಿನ್ನನ್ನು ಈ ದಿನ ನೇಮಿಸಿದ್ದೇನೆ. ಇದರಿಂದಾಗಿ ಕಿತ್ತು ಹಾಕುವ ನಾಶಪಡಿಸುವ ನೆಲಸಮ ಮಾಡುವ ಕಟ್ಟುವ ಹಾಗೂ ಕೆಡುವ ಕಾರ್ಯ ನಿನ್ನದು ಎಂದ ಸರ್ವೇಶ್ವರ ದೇವರು ನಿಮ್ಮ ಹಸ್ತ ಹಿಡಿದು ನಡೆಸಲಿ ಎಂದು ನಿಮ್ಮ ಯಾಜಕ ಜೀವನ ಯಶಸ್ವಿಯಾಗಲೆಂದು ಶುಭ ಹಾರೈಸುವ. ಬೆಂಗಳೂರಿನ ಸಂತ ಅಂತೋಣಿಯವರ ಪ್ರೈರಿ ದೇವಾಲಯದ ಎಲ್ಲ ಧರ್ಮಗುರುಗಳು ಹಾಗೂ ಇಲ್ಲಿ ನೆರೆದಿರುವ ಪ್ರೀತಿಯ ಸಮಸ್ತ ಭಕ್ತ ಸಮೂಹಗಳು, ಅಭಿನಂದನೆಯನ್ನು ಸಲ್ಲಿಸಿದ ಸಂತ ಅಂತೋಣಿಯವರ ಫೈರ್ ದೇವಾಲಯದ ಭಕ್ತಾದಿಗಳಿಗೆ ವಂದನೆಗಳು. ಈಗ ನವಯಾಜಕರಾದ ವಂದನೀಯ ಸ್ವಾಮಿ ಆದರ್ಶ ಅವರು ವಂದನಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುಡ್ ಆಫ್ಟರ್ನೂನ್ ಎವ್ರಿವನ್. Even in my stomach, a lot of noise is taking place. I know I need to finish and I should be very quick. So, Pritiya Sahodara Sahodarare, ee ondu santosada haagu sudinada dinadanto nanna manadaladalli barutiruva onde ondu prarthane endare ati chikkadada prarthane dhanyavada. Ee onde prarthane nanna manadaladinda barutiruvanta prarthane. ಮೊಟ್ಟ ಮೊದಲನೇದಾಗಿ ಈ ಪ್ರಾರ್ಥನೆಯನ್ನು ನಾನು ಈ ಧನ್ಯವಾದದ ಪ್ರಾರ್ಥನೆಯನ್ನು ಆ ನನ್ನ ದೇವರಿಗೆ ನನ್ನನ್ನು ಆರಿಸಿಕೊಂಡಂಥ ಆ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎರಡನೇದಾಗಿ ಇಂದು ನನ್ನನ್ನು ಯಾಜಕ ಪದವಿಗೆ ಏರಿಸಿದ ಯಾಜಕ ಪದವಿಗೆ ಅಭ್ಯರ್ಥಿಸಿದಂಥ ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದಂಥ ಪ್ರೇಷಿತ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಡಾ
ಡಾಕ್ಟರ್ ಬರ್ನಾರ್ಡ್ ಮೋರಿಸ್ ಅವರಿಗೆ ನನ್ನ ತುಂಬ ಹೃದಯದ, ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಯಾಜಕನಾಗುವುದು ಅಷ್ಟು ಸುಲಭದ ಕಾರ್ಯವಲ್ಲ, ಇದು ನಿಮಗೆಲ್ಲ ತಿಳಿದಿರುವ ವಿಷಯ. ಇದರಲ್ಲಿ ಮುಖ್ಯವಾದ ಪಾತ್ರ ನನ್ನ ತಂದೆ ತಾಯಿಯರಾಗಿರುತ್ತದೆ. ಅವರ ಪ್ರಾರ್ಥನೆ, ಅವರ ಸತತ ಬೆಂಬಲ ನನ್ನ ಜೀವನದಲ್ಲಿ, ನನ್ನನ್ನು ಸದಾ ನನ್ನ ಜೀವನದಲ್ಲಿ, ನಾನು ಈ 13 ವರ್ಷಗಳ ನನ್ನ ಪಯಣದಲ್ಲಿ ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ನನ್ನೊಂದಿಗಿದ್ದು ನಾವಿದ್ದೇವೆ ಎಂಬ ಭರವಸೆಯನ್ನು ನೀಡಿ ನನಗಾಗಿ ಪ್ರಾರ್ಥಿಸಿದ ಆ ನನ್ನ ತಂದೆ ತಾಯಿಯರಿಗೆ ನಾನು ತುಂಬಿರುವ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅವರನ್ನು ಗೌರವಿಸುವ ಸಲುವಾಗಿ ನನ್ನ ಪರವಾಗಿ ಅವರಿಗೆ ಅವರಿಬ್ಬರಿಗೂ ಒಂದು ಚಿಕ್ಕ ಕಾಣಿಕೆಯಾಗಿ ಶಾಲು ಮತ್ತು ಗಾಲಗಳನ್ನು ಹಾಕಲು ಇಚ್ಛಿಸುತ್ತೇನೆ. ಪ್ರಿಯರೇ, ನನ್ನ ವೈಯಕ್ತಿಕ ಪರವಾಗಿ ನಾನು ಧರ್ಮಾಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸಿದೆ. ಈಗ ನಮ್ಮ ಧರ್ಮಾಧ್ಯಕ್ಷರಿಗೆ, ಮೈಸೂರಿನಿಂದ ಬಂದು ನನ್ನನ್ನು ಅಭಿಷೇಕಿಸಿದಂತಹ ಧರ್ಮಾಧ್ಯಕ್ಷರಿಗೆ, ನನ್ನ ಕುಟುಂಬದ ಪರವಾಗಿ ನನ್ನ ತಂದೆ ತಾಯಿಯನ್ನು ವಿನಂತಿಸುತ್ತೇನೆ. ಧರ್ಮಾಧ್ಯಕ್ಷರಿಗೆ ಶಾಲ್ ಹಾಗೂ ನಮ್ಮ ಕುಟುಂಬದ ಪರವಾಗಿ ಒಂದು ಚಿಕ್ಕ ಕಾಣಿಕೆಯನ್ನು ಬಹುಮಾನವನ್ನು ನೀಡಬೇಕಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ನನ್ನ ಈ ಧಾರ್ಮಿಕ ಸಭೆಯ ಅಂದರೆ ಫ್ರಾನ್ಸಿಸ್ಕನ್ ಸಭೆಯ ಪ್ರಾಂತ್ಯಾಧಿಕಾರಿಗಳು ತಮ್ಮ ಅತಿ ಮುಖ್ಯ ಮೀಟಿಂಗ್ನ ಪರವಾಗಿ ಹೊರದೇಶದಲ್ಲಿದ್ದಾರೆ. ಅವರಿಗೂ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅವರ ಪ್ರತಿನಿಧಿಗಳಾದ ವಂದನೀಯ ಸ್ವಾಮಿ ಸಜ್ಜನಾಥಿಯವರನ್ನು ಮಾಡಿ ಮುಂದೆ ಬರಬೇಕಾಗಿ ಹಾಗೂ ನನ್ನ ಕುಟುಂಬದವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Father Sajid is kind of my fault. ಮತ್ತೊಬ್ಬ ಮುಖ್ಯ ವ್ಯಕ್ತಿಯನ್ನು ನಾನು ಸನ್ಮಾನಿಸದಿದ್ದರೆ ಸರಿ ಇರಲಿಲ್ಲ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಈ ಧರ್ಮ ಕೇಂದ್ರದ ವಿಚಾರ ಗುರುಗಳು ಫಾದರ್ ಪ್ರಶಾಂತ್.
ನಮ್ಮ ಈ ಯಾಜಕ ದೀಕ್ಷೆ ಎಲ್ಲ ತಯಾರಿಕೆಯಲ್ಲಿ ನಮ್ಮೊಂದಿಗಿದ್ದು ನಮಗೆ ಸಹಾಯ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿದಂಥ ನಮ್ಮ ಧರ್ಮ ಕೇಂದ್ರದ ಗುರುಗಳಿಗೆ ಫಾದರ್ ಪ್ರಶೋದನೆ ಸ್ವಾಮಿ ಪ್ರಶಾಂತರವರಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಹೋದರ ಸಹೋದರರೇ, ಹೀಗೆ ನಾನು ಒಬ್ಬರನ್ನೊಬ್ಬರು ಎಲ್ಲರನ್ನೂ ಹೇಳ್ತಾ ಹೋದರೆ ಲಿಸ್ಟ್ ತುಂಬ ದೊಡ್ಡದಾಗುತ್ತೆ ಅಂತ ನನಗಂತ ನಾನು ಆಗಲೇ ಹೇಳಿದೆ. ಎಲ್ಲರಿಗೂ ಶಾರ್ಟ್ ಆಗಿರಬೇಕು ಅಂತ ಆದ್ದರಿಂದ ಮುಖ್ಯವಾದ ಎಲ್ಲ ವ್ಯಕ್ತಿಗಳಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಹಾಗಂತ ಇಲ್ಲಿ ಕುಳಿತವರಿಗೆ ಯಾರು ಮುಖ್ಯವಲ್ಲ ಅಂತಲ್ಲ, ನೀವು ಸಹ ನನ್ನ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದಲ್ಲ ರೀತಿಯಲ್ಲಿ ನೀವು ನನ್ನ ಜೀವನದಲ್ಲಿ ನನಗೆ ಪ್ರೋತ್ಸಾಹಿಸಿ ಇಲ್ಲಿಯವರೆಗೆ ಅಂದರೆ ಈ 13 ವರ್ಷದ ಪ್ರಯಾಣದಲ್ಲಿ ನನ್ನೊಂದಿಗೆ ಸದಾ ಅದನ್ನು ಪ್ರೋತ್ಸಾಹಿಸಿ ಒಳ್ಳೆಯ ಹಾಗೂ ಆದರ್ಶ ಗುರುವಾಗಿ ಬಾಳಲು ಬೇಕಾದಂಥ ಎಲ್ಲ ಉತ್ತೇಜನವನ್ನು ಹಾಗೂ ಪ್ರೋತ್ಸಾಹವನ್ನು ನೀಡಿದ್ದೀರ. ಅದೆಲ್ಲದಕ್ಕೂ ನಿಮ್ಮ ಎಲ್ಲರಿಗೂ ನನ್ನ ತುಂಬರೊಂದಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಥ್ಯಾಂಕ್ ಯು ಸೋ ಮಚ್. ವಿಶೇಷವಾಗಿ ಪ್ರಿಯರೇ, ಇನ್ನು ಇಬ್ಬರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೇನೆ. ಮೊದಲನೇದಾಗಿ ಇಂದಿನ MC ಈ ಬಲಿಪೂಜೆಯನ್ನು ನಿರ್ವಹಿಸಲು ಸುಸೂತ್ರವಾಗಿ ಎಲ್ಲವೂ ಯಾವ ಅಡೆತಡೆ ಇಲ್ಲದೆ ನೀವು ನೋಡಿರ್ತೀರ, ಎಲ್ಲ ಸುಸೂತ್ರವಾಗಿ ಒಂದೇ ಸಮಯ ಎಲ್ಲ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದಂಥ ವ್ಯಕ್ತಿ ವಂದನೀಯ ಸ್ವಾಮಿ ಫಾದರ್ ಕ್ರಿಸ್ಟಿ. ಇವರಿಗೆ ನನ್ನ ಕುಟುಂಬದ ಪರವಾಗಿ ಹಾಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಫಾದರ್ ಥ್ಯಾಂಕ್ ಯು ಸ್ವಾಮಿ. ಎರಡನೇದಾಗಿ ಪ್ರಿಯರೇ, ಈ ಇಷ್ಟು ದೊಡ್ಡ ಸಾಮ್ಯ ಅಂದರೆ ಯಾಜಕ ದೀಕ್ಷೆ ಇಷ್ಟು ದೊಡ್ಡ ಸಾಮ್ಯವನ್ನು ತುಂಬ ಅರ್ಥಭರಿತವಾಗಿ ಮಾಡಿದ್ದು, ಅದಕ್ಕೆ ಅರ್ಥ ಸೇರಿಸಿದ್ದು ಅಥವಾ ಅದಕ್ಕೆ ಒಂದು ಸ್ವಲ್ಪ ಬಣ್ಣ ಸೇರಿದ್ದು ನಮ್ಮ ಗಾಯನ ವೃಂದದಿಂದ. ಆ ಗಾಯನ ವೃಂದ ನಮ್ಮ ಬೆಂಗಳೂರಿನ ಗಾಯನ ವೃಂದ ಮಾತ್ರವಲ್ಲ, ಅದು ಮೈಸೂರು ಬೆಂಗಳೂರಿನ ಸಂಯೋಜಿತ ಗಾಯನ ವೃಂದ. ಆ ಗಾಯನ ವೃಂದಕ್ಕೆ ಅಲ್ಲಿನ ಇನ್ಚಾರ್ಜ್ ವಿಜಯ್ ಅವರಿಗೆ, ಮಿಸ್ಟರ್ ವಿಜಯ್ ಇವರಿಗೂ ಹಾಗೂ ಜಾನ್ಸನ್ ಹಾಗೂ ಟೋನಿ ಇವರ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ದ ಸ್ಪೆಷಾಲಿಟಿ ಆಫ್ ದಿಸ್ ಕ್ವಾಯರ್ ಇಸ್ ಇಫ್ ಯು ಆಲ್ ಕ್ಯಾನ್ ಜಸ್ಟ್ ಸಿ ಇಟ್ಸ್ ಆಲ್ ಕನ್ಸಿಸ್ಟಿಂಗ್ ಆಫ್ ಚಿಲ್ಡ್ರನ್, ಯಂಗ್ ಆ್ಯಂಡ್ ವೈಬ್ರೆಂಟ್ ಎನರ್ಜೆಟಿಕ್ ಚಿಲ್ಡ್ರನ್. We don't know one day, many of them may be the sisters who have come here can go for the occasion promotion there who are sick. And the father's religious congregations also can go and find the occasion there. There are a lot of young and energetic people who have made this occasion really beautiful and meaningful. Thank you so much, dear children. Thank you so much. Hago. ಕೊನೆಯದಾಗಿ ನಮ್ಮ ಎಲ್ಲ ಮಾಡಿದಂಥ ಈ ಎಲ್ಲವನ್ನು ನೇರ ಪ್ರಸಾರ ಮಾಡಿದಂಥ ಆ ನಮ್ಮ ಯುವಕರಿಗೆ ಫರ್ಡಿನಾಂಡ್ಸ್ ಯೂತ್ರು, ನಮ್ಮ ಸಂತ ಅಂತೋನಿಯವರ ಫ್ರಯರಿ ದೇವಾಲಯದ ಯುವ ತಂಡ ಫರ್ಡಿನಾಂಡ್ಸ್, ಹಾಗೂ ಇಲ್ಲಿ ನೀವು ಪೀಠದ ಬಳಿ ಕಾಣುತ್ತಿರುವ ಈ ಡೆಕೊರೇಷನ್, ಈ ನನ್ನ ಆ ಧ್ಯೇಯ ವಾಕ್ಯವನ್ನು ಅತಿ ಸುಂದರವಾಗಿ ಪ್ರಕಟಪಡಿಸಿದ್ದಾರೆ ಈ ಚಿತ್ರಣದ ಮೂಲಕ. ಅವರಿಗೆ ಮಿಸ್ಟರ್ ಜಾಯ್ ದ ಪ್ರೆಸಿಡೆಂಟ್ ಆಫ್ ಫರ್ಡಿನಾಂಡ್ಸ್ ಗ್ರೂಪ್ ಇವರಿಗೆ ಹಾಗೂ ಆ ಎಲ್ಲ ತಂಡದ ಹುಡುಗ ಯುವಕರಿಗೆ ನಿಮಗೆ ಹಾಗೂ ನಮ್ಮ ಜಾಯ್ ಇಬ್ಬರ್ ಹೂ ಮೇಡ್ ದ ಫ್ಲವರ್ ಅರೇಂಜ್ಮೆಂಟ್ಸ್ ಆಫ್ ದ ಆಲ್ ದ ಟು ಲುಕ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಐ ಥ್ಯಾಂಕ್ ಎವ್ರಿ ಒನ್ ಹೂ ಹ್ಯಾವ್ ಕಮ್ ಹಿಯರ್ ಟು ಪ್ರೇ ಫಾರ್ ಮೀ ಆ್ಯಂಡ್ ಟು ಬ್ಲೆಸ್ ಮೀ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ತಮ್ಮ ಮನದಾಳದ ಭಾವನೆಗಳನ್ನು ವ್ಯಕ್ತಪಡಿಸಿದ ನಮ್ಮ ಯಾಜಕರಿಗೆ ವಂದನೆಗಳು. ಫಾರ್ ಆಲ್ ದ ಪ್ರೀಸ್ಟ್ ಆ್ಯಂಡ್ ದ ಸಿಸ್ಟರ್ಸ್ ಹೂ ಇಸ್ ಅರೇಂಜ್ಡ್ ಇನ್ ದ ಫ್ರೈರಿ, ಸೊ ಮೇ ರಿಕ್ವೆಸ್ಟ್ ಆಲ್ ದ ಪ್ರೀಸ್ಟ್ ಆ್ಯಂಡ್ ಸಿಸ್ಟರ್ಸ್ ಟು ಪ್ರೊಸೀಡ್ ಟು ದ ಫ್ರೈರಿ. ಎಲ್ಲ ಭಕ್ತಾದಿಗಳು ನಮ್ಮ ಯಾಜಕರನ್ನು ನಮ್ಮ ಫ್ರೈರಿಯ ಮುಂಭಾಗದಲ್ಲಿ ಸಿದ್ಧಪಡಿಸಿರುವ ವೇದಿಕೆಯಲ್ಲಿ ಅವರಿಗೆ ಶುಭ ಹಾರೈಸಿ ವಂದನೆ ಸಲ್ಲಿಸಿ ತದನಂತರ ಅಲ್ಲೇ ಹತ್ತಿರದಲ್ಲಿ ಸಹ ಭೋಜನವನ್ನು ವಿತರಿಸಲಾಗುವುದು. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.
ಗಂಧವಗೆ ಶುಭಾಶಯ ಶುಭಾಶಯ ಪ್ರಿಯ ಗುರುಗಳಿಗೆ ಶುಭಾಶಯ ಶುಭಾಶಯ ಪ್ರೀತಿಯ ಗಂಧವಗೆ ಬದುಕಿನ ಬಲದಲ್ಲಿ ಭರವಸೆ ಬಂದು ಪರುಷದ ಹಾಡಾಗಿದೆ ಸಾಧನೆ ಸಭೆಯಲ್ಲಿ ಸಮತೆಯ ಸ್ಥಿರತೆ ಧನ್ಯತೆ ಹೊರಲಾಗಿದೆ ಬದುಕಿನ ಬಲದಲ್ಲಿ ಭರವಸೆ ಬಂದು ಪರುಷದ ಹಾಡಾಗಿದೆ ಸಾಧನೆ ಸಭೆಯಲ್ಲಿ ಸಮತೆಯ ಸ್ಥಿರತೆ ಧನ್ಯತೆ ಹೊರಲಾಗಿದೆ ಶುಭಾಶಯ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಗುರುಗಳು ಅಭಿನಂದನೆ ಸತ್ಯ ತಿಳಿಸಿದ